ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಲೋಕಸಭೆ ಚುನಾವಣೆಗೆ 28ಕ್ಕೆ 28 ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ಆಗಿದೆ. ಲೋಕಸಭೆ ಚುನಾವಣೆಯ ಟಾಸ್ಕ್ ರಾಜಕೀಯ ಪಕ್ಷಗಳಿಗೆ ಮುಗಿದೋಯ್ತಾ? ಇನ್ನೊಂದು ಚುನಾವಣೆ ಬರ್ತಾ ಇದೆ, ಅದು ಯಾವುದು ಅಂತ ಹೇಳಿದರೆ ಪರಿಷತ್. ಪರಿಷತ್ ಚುನಾವಣೆಗಾಗಿ ರಾಜಕೀಯ ಪಕ್ಷದವರು ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಇತ್ತ ಗಮನಿಸ್ತಾ ಹೋಗೋದಾದರೆ BJP ಹಾಗೇ JDSನ ಮೈತ್ರಿ, ಲೋಕಸಭೆ ಚುನಾವಣೆಯಲ್ಲಿ ಏನು ಮೈತ್ರಿ ಇತ್ತು, ಇದು ಪರಿಷತ್ ಚುನಾವಣೆಯಲ್ಲೂ ಕಂಟಿನ್ಯೂ ಆಗುತ್ತಾ ಎನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ, ಎಸ್ ಕಂಟಿನ್ಯೂ ಆಗುತ್ತೆ ಅಂತೇಳಿ. ಹಾಗಾದರೆ ಮೈತ್ರಿಯ ಪರಿಣಾಮ ಏನೆಲ್ಲ ಆಗಬಹುದು, ಇದೇ ಇವತ್ತಿನ ಚರ್ಚಾ ವಿಷಯ. ಪರಿಷತ್ ಫೈಟ್, BJP JDS ಮೈತ್ರಿ. ಲೋಕಸಭೆ ಚುನಾವಣೆಯ ಮತದಾನ ಮುಕ್ತಾಯ ಆಯಿತು, ಇನ್ನು ಸೈಲೆಂಟಾಗಿ ಕುಳಿತುಕೊಳ್ಳಬಹುದು ಅಂತ ರಾಜಕೀಯ ಪಕ್ಷದವರು ಯೋಚನೆ ಮಾಡೋ ಹಾಗಿಲ್ಲ. ಯಾಕಂತೇಳಿದರೆ ಪರಿಷತ್ ಚುನಾವಣೆ ಬರ್ತಾ ಇದೆ, ಪರಿಷತ್ ಚುನಾವಣೆಗಾಗಿ ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಪ್ರಜ್ವಲ್ ವಿಡಿಯೋ ಕೇಸ್ ಮಧ್ಯೆ ಮೈತ್ರಿ ಕಂಟಿನ್ಯೂ ಆಗುತ್ತಾ ಎನ್ನುವಂಥ ಪ್ರಶ್ನೆ ಇತ್ತು, ಆದರೆ ಅದಕ್ಕೆ ಇವತ್ತು BSY ಉತ್ತರವನ್ನು ಕೊಟ್ಟಿದ್ದಾರೆ. ಮೇಲ್ಮನೆ ಚುನಾವಣೆಗೆ 4+2 ಮೈತ್ರಿಗೆ ಕೇಸರಿ ಟೀಮ್ ಜೈಕಾರ ಹಾಕಿದೆ. BJP ಚುನಾವಣಾ ಆತ್ಮಾವಲೋಕನ ಸಭೆಯಲ್ಲಿ ಮೈತ್ರಿಯ ಬಗ್ಗೆ ಬಹುಮತ ವ್ಯಕ್ತವಾಗಿದೆ. 4 BJP, 2 JDS ಕಂಟಿನ್ಯೂ ಮಾಡುವಂಥ ಸಾಧ್ಯತೆ, ಮೈತ್ರಿಗೆ ಭಂಗ ಇಲ್ಲ ಅಂತ BSY ಸುನೀಲ್ ಕುಮಾರ್ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಒಂದಷ್ಟು ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಲೋಕ ಚುನಾವಣೆ ಪೂರ್ವದಲ್ಲಿ ಸೀಟು ಹಂಚಿಕೆಯನ್ನು ಕೂಡ ಅಂತಿಮಗೊಳಿಸ್ತಾರ, ಸೀಟು ಹಂಚಿಕೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. 6 ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆ ಆದರೂ ಕೂಡ ದೊಡ್ಡ ಮಟ್ಟದ ಆಕಾಂಕ್ಷಿಗಳ ಪಟ್ಟಿ ಇದ್ದೇ ಇದೆ. ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಹಾಗೆಯೇ ಕಾಂಗ್ರೆಸ್ ಕೂಡ ಆಗಿರ್ಬೋದು. ಹಾಗೆಯೇ ಈ ಪರಿಷತ್ ಚುನಾವಣೆಯ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರು ಇವತ್ತು ಹೇಳಿಕೆಯನ್ನು ಕೊಟ್ಟರು. JDS ಹಾಗೆಯೇ BJP ಮೈತ್ರಿ ಕಂಟಿನ್ಯೂ ಆಗುತ್ತೆ ಪರಿಷತ್ ಚುನಾವಣೆಯಲ್ಲಿ ಏನಂತದಾಗಿ ಹೇಳಿದರು. ಅವರು ಏನು ಹೇಳಿದರು ಬನ್ನಿ ನೋಡೋಣ. ಅದೇ ರೀತಿ ಯಾವುದೇ ಕಾರಣಕ್ಕೂ JDS BJP ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಒಂದು ಹೊಂದಾಣಿಕೆ ಮುಂದೇನೂ ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡ್ತೇನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಸೀಟು ಹಂಚಿಕೆ ಈಗಾಗಲೇ JDS BJP ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದೆ. ಅವ್ರಿಗೆ 2 ಸೀಟ್ ಕೊಟ್ಟು ನಾವು 4 ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ. ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಸಾಯಂಕಾಲದ ಒಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡಬಹುದು ಅನ್ನೋ ವಿಶ್ವಾಸ. ಯಡಿಯೂರಪ್ಪನವರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ, ಮೈತ್ರಿ ಕಂಟಿನ್ಯೂ ಆಗುತ್ತೆ, ಮೈತ್ರಿಗೇನು ಗೊಂದಲ ಇಲ್ಲ ಎನ್ನುವಂಥದ್ದಾಗಿ. ಆದರೆ ಮೈತ್ರಿಯ ಬಗ್ಗೆ ಬೇರೆ ಪಕ್ಷದವರ ಒಲವು ಹೆಂಗಿದೆ? ಲೋಕಸಭೆ ಚುನಾವಣೆಗೆ ಮೈತ್ರಿ ಆದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಮಾತುಗಳು ಬಂದಿತ್ತು, ಯಾವ ರೀತಿಯಾಗಿ ಒಂದಷ್ಟು ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ರು. ಆದರೆ ಪರಿಷತ್ನಲ್ಲೂ ಕೂಡ ಮೈತ್ರಿ ಆಗುವಂಥ ನಿಟ್ಟಿನಲ್ಲಿ ಮಾತುಕತೆ ಏನಾಗಿದೆ, ಚರ್ಚೆ ಏನಾಗಿದೆ, BSY ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಮುಂದಿನ ಹಂತದಲ್ಲಿ ಆಗುತ್ತಾ ಚರ್ಚೆಯನ್ನು ನಡೆಸ್ತಾ ಹೋಗೋಣ. ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಆಪ್ ವಕ್ತಾರರು, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೊಫೆಸರ್ ಸನತ್ ಕುಮಾರ್ BJP ವಕ್ತಾರರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು BJP ಅವರ ಬಳಿಯಿಂದಲೇ ಆರಂಭ ಮಾಡ್ತೀನಿ. ಸರ್, ಇಷ್ಟೆಲ್ಲ ಪ್ರಕರಣ ಆಯಿತು, ನಿಮಗೂ ಕೂಡ ಗೊತ್ತಿದೆ, ಪೆನ್ ಡ್ರೈವ್ ಅದು ಇದು, ಮೈತ್ರಿ ಆದಂಥ ಸಂದರ್ಭದಲ್ಲೇ ಅಸಮಾಧಾನ, ಆದರೂ ಕೂಡ ಪರಿಷತ್ನಲ್ಲಿ ಮೈತ್ರಿಯನ್ನು ಕಂಟಿನ್ಯೂ ಮಾಡ್ತೀರಾ ಸರ್? ನಮ್ಮ ಏನು ವರಿಷ್ಠರೇನು ಕ್ರಮವನ್ನು ತಗೊಂಡಿದ್ದಾರೆ ಅದ್ರ ಪ್ರಕಾರ ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೈತ್ರಿಯನ್ನು ಹಾಗೆ ಮುಂದುವರಿಸ್ತೀವಿ. ಯಾಕೆಂದರೆ ನಾವಿಲ್ಲಿ ಮೈತ್ರಿ ಮಾಡ್ಕೊಂಡಿರುವಂಥದ್ದು ಲಾಸ್ಟ್ ಟೈಮ್ ನಮ್ಮ ಹಿಂದಿನ ಎಲ್ಲ ಇದರಲ್ಲೂ ಸಮೇತ ಏನು ಹೇಳ್ತಾ ಇದ್ರು, ಎಲೆಕ್ಷನ್ ಆದ ತಕ್ಷಣ ಮೈತ್ರಿ ಮುರಿದೋಗುತ್ತೆ ಹಾಗೆ ಹೀಗೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ರು. ಇವತ್ತಿನ ಏನು ಸಮಿತಿ ಸಭೆಗಳಲ್ಲೂ ಸಮೇತ ನಾವು, ಯಾಕೆಂದರೆ ನಮಗೆ JDS ಮತ್ತು BJP ಎರಡೂ ಯಾವಾಗ ಮೈತ್ರಿಯನ್ನು ಮಾಡ್ಕೊಂತು ಅದಾದ ನಂತರ ನಾವು ಒಟ್ಟಿಗೆ ಚುನಾವಣೆಗೆ ಹೋದ್ವಿ. ಈ ಒಟ್ಟಿಗೆ ಚುನಾವಣೆಗೆ ಹೋದ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಗೆ ಇಲ್ಲೆಲ್ಲೂ ಹೊಂದಾಣಿಕೆ ಕೊರತೆ ಆಗಲಿಲ್ಲ. ಕಾರ್ಯಕರ್ತರ ಮಧ್ಯದಲ್ಲಿ ನಮಗೆ ಫಸ್ಟಿಗೆ ಒಂದು ಸ್ವಲ್ಪ ಗೊಂದಲಗಳಿತ್ತು, ಅದಾದ ನಂತರ ಎಲ್ಲವನ್ನು ಇದು ಮಾಡಿಕೊಂಡು ಈಗ ಕಾರ್ಯಕರ್ತರಿಂದ ನಾವೇನು ಫೀಡ್ಬ್ಯಾಕನ್ನು ಪಡ್ಕೊಂಡಿದ್ವಿ. ಅದರಲ್ಲಿ ಅವರು ಹೇಳಿದರು, ಇದರಲ್ಲಿ ಮೈತ್ರಿಯಿಂದ ನಮಗೇನಿಲ್ಲ, ನಮಗೂ ಸಹಕಾರವನ್ನು ಕೊಟ್ಟಿದ್ದಾರೆ JDSನವರು ಅಂತಕ್ಕಂಥದ್ದು ಹೇಳಿದರು. ಎಲ್ಲ ಕಡೆಯಲ್ಲಿ ಏನು ನಾವು JDS ಸ್ಪರ್ಧಿಸಿದ ಕ್ಷೇತ್ರದಲ್ಲಿ BJP ಸಹಕಾರವನ್ನು ಕೊಟ್ಟಿದ್ದಾರೆ, ಅದೇ ರೀತಿ BJP ಎಲ್ಲೆಲ್ಲಿ ಸ್ಪರ್ಧೆ ಮಾಡಿತ್ತು ಅಲ್ಲಿ JDSನವರು ಸಹಕಾರ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇದು ಮಾಡಿದ್ದಾರೆ.
ಒಟ್ಟಿಗೆ ಒಂದೇ ಇದರಲ್ಲಿ ದುಮುಕಿದ್ದೀವಿ ಅಂತಕ್ಕಂಥದ್ದು ಇದೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸಹಕಾರವನ್ನು ನಮಗೆಲ್ಲೆಲ್ಲಿ ಕೊಡಬೇಕಾಗಿತ್ತು, ಶಿವಮೊಗ್ಗ ಇರ್ಬೋದು ಎಲ್ಲ ಕಡೆಯಲ್ಲೂ ಜೆ ಡಿ ಎಸ್ ಎಲ್ಲೆಲ್ಲಿ ಸಹಕಾರವನ್ನು ಕೊಡಬೇಕಾಗಿತ್ತು ಎಲ್ಲ ಕಡೆಯೂ ಸಹಕಾರವನ್ನು ಕೊಟ್ಟಿದೆ. ಆದ್ರಿಂದಾಗಿ ಇಲ್ಲಿ ನಮ್ಮಲ್ಲಿ ಯಾವ ಗೊಂದಲಗಳು ಇಲ್ಲ. ಅದೇ ರೀತಿ ಈಗ ಮುಂದಿನ ಏನು 4+2 ಸ್ಥಾನಗಳೇನಿದ್ದಾವೆ ಅದರಲ್ಲಿ ಅದೇ ರೀತಿ ನಮ್ಮ ಮೈತ್ರಿಯನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ನಮ್ಮ ವರಿಷ್ಠರು ಯಡಿಯೂರಪ್ಪನವರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷದಲ್ಲೂ ಸಮೇತ ಸುನೀಲ್ ಕುಮಾರ್ ಅವರು ಇವತ್ತಿನ ಏನು ಇದು ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು, ಪ್ರೆಸ್ ಕಾನ್ಫರೆನ್ಸು, ಅದರಲ್ಲೂ ಸಮೇತ ಅವರು ಅದೇ ವಿಚಾರವನ್ನು ಹೇಳಿದರು. ಮೈತ್ರಿನ ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಹಿಂದೆ ಇದು ಮಾಡಿದ್ವು ಕಾರ್ಯಕರ್ತರಲ್ಲಿ ಒಮ್ಮತ ಮೂಡಿಸಿದ್ವು ಅದೇ ರೀತಿ ಮೂಡಿಸ್ಕೊಂಡು ಮುಂದುವರಿತೀವಿ ಅಂತಕ್ಕಂಥದ್ದು. ಇಲ್ಲಿ ನೀವು ಇನ್ನೂ ಒಂದು ವಿಚಾರವನ್ನು ತಗೊಳ್ತಾ ಹೋದ್ರಿ, ಪ್ರಜ್ವಲ್ ರೇವಣ್ಣ ವಿಚಾರ ಅಂತ. ಪ್ರಜ್ವಲ್ ರೇವಣ್ಣ ವಿಚಾರ ಅವರ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಒಂದ್ ನಿಮಿಷ ಇಲ್ಲಿ ಹೇಳೋ ಫುಲ್ ಇದು ಮಾಡಿ. ಯಾಕೆಂತ ಹೇಳಿದ್ರೆ ಜೆ ಡಿ ಎಸ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರು ಕುಮಾರಸ್ವಾಮಿ ಅವರು ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಒಂದು. ಎರಡನೇದು ಉಪ್ಪತೆಯಿಂದ ಒಂದು ನೀರು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ತನಿಖೆ ಆಗ್ಲಿಕ್ಕೆ ಏನೇನು ಇದು ಇದೆಯೋ ಅದನ್ನ ಹೇಳಿದ್ದಾರೆ. ದೇವರಾಜೇಗೌಡರು ಪತ್ರವನ್ನ ಬರೆದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ವಿಚಾರ ನಾವು ಇದು ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಪ್ರತಿಯೊಂದು ಈ ಸಿ ಡಿ ರಿಲೀಸಿನ ವಿಚಾರದಲ್ಲೂ ಸಮೇತ ನಾನು ಹಿಂದೆ ಮಾತಾಡಿದ್ದೆ. ಈ ಮಾತಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಜಾರಕಿಹೊಳಿ ಸಿ ಡಿ ರಿಲೀಸ್ ಪ್ರಕರಣದಲ್ಲೂ ಈ ಪ್ರಕರಣದಲ್ಲೂ ಎರಡೂ ಒಂಥರ ಸಾಮ್ಯತೆ ಇದೆ ಅಂತಕ್ಕಂಥದ್ದು. ಇದನ್ನೆಲ್ಲ ಪ್ಲಾನ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಇದೆಲ್ಲ ಏನು ಅಂತ ಹೇಳಿದ್ರೆ, ಚುನಾವಣೆ ಇದರಲ್ಲಿ ಪೂರ್ವದಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಬಿಟ್ಟಿದ್ದಾರೆ. ಒಂದ್ ನಿಮಿಷ ಇರಿ. ಈಗ ತೆಲಂಗಾಣದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತೆಲಂಗಾಣದಲ್ಲಿ ರಾಜಕೀಯ ಉನ್ನತ ಮಟ್ಟಕ್ಕೆ ಪೀಕ್ ಲೆವೆಲ್ಗೆ ಹೋಗಿದೆ. ಯಾಕೆಂದ್ರೆ 13ನೇ ತಾರೀಕು ಎಲೆಕ್ಷನ್ ಇದೆ ಅಲ್ಲಿ, ಆಯ್ತಾ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಮೋದಿ ಮೇಲೆ ಮುಗಿ ಬೀಳುವಂತದ್ದು ಜಾಸ್ತಿ ಆಗಿದೆ. ತಂತ್ರ ಕುತಂತ್ರದ ರಾಜಕಾರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದಾವೆ. ಅದೇ ತಂತ್ರ ಕುತಂತ್ರದ ರಾಜಕಾರಣ ಕರ್ನಾಟಕದಲ್ಲಿ ಮಾಡಿದ್ರು. ಮತದಾರರ ಒಂದು ಏನಿದೆಯಲ್ಲ, ಅವರ ದೃಷ್ಟಿಯನ್ನು ಬೇರೆ ಕಡೆಗೆ ಅಥವಾ ಅವರ ಕಾನ್ಶಿಯಸ್ನೆಸ್ ಅನ್ನ ಬೇರೆ ಕಡೆಗೆ. ಯಾಕೆಂದ್ರೆ ಸರ್ಕಾರದ ವೈಫಲ್ಯಗಳಿದಾವಲ್ಲ, ಅದನ್ನ ಅವರು ಮರೆಮಾಚಲೇಬೇಕು. ಅವರಿಗೆ ನೋಡಿ ಒಂದ್ ಹೇಳ್ತೀನಿ, ಈ ಸರ್ಕಾರ ಬಂದ ಮೇಲೆ ಎಲ್ಲೋ ಒಂದ್ ಕಡೆ ಲಾಸ್ಟ್ ಕ್ರೈಮ್ ರಿಪೋರ್ಟ್ ಅನ್ನೋ ರಿಲೀಸ್ ಆಯ್ತು. ಒಂದ್ ಮಂತ್ ಹಿಂದೆ ಏನೋ ಕ್ರೈಮ್ ರಿಪೋರ್ಟ್ ರಿಲೀಸ್ ಆಯ್ತು. ಎವ್ರಿ ಮಂತ್ ಕೊಡ್ತಾರೆ, ಎವ್ರಿ ಮಂತ್ ಅದು ಪಬ್ಲಿಷ್ ಆಗುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಅದರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಜಾಸ್ತಿ ಆಗಿದೆ ಅಂತ ಎಲ್ಲೋ ಒಂದ್ ಕಡೆ ಬರುತ್ತೆ. ಅಲ್ಲ, ಕ್ರೈಮ್ ರಿಪೋರ್ಟ್ ಅಲ್ಲಿ ಮೈತ್ರಿ ಅಭ್ಯರ್ಥಿ ಹೆಸರಿರುತ್ತೆ ಅಂತಲ್ಲ ಸ್ವಾಮಿ. ಕ್ರೈಮ್ ಅಂತ ಹೇಳಿದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಕ್ರೈಮ್ಗಳು ಆಗಿದಾವೆ ಅದ್ರ ಮೇಲೆ ಬರ್ತದೆ. ಕೊಲೆ ಇರ್ಬೋದು, ಸುಲಿಗೆ ಇರ್ಬೋದು, ಕಳ್ತನ ಇರ್ಬೋದು. ಕ್ರೈಮ್ ಅಂದ ತಕ್ಷಣ ಒಂದೇ ಇದೊಂದೇ ಕ್ರೈಮ್ ಅಲ್ಲ, ಇರುತ್ತೆ ಇರಬಹುದು, ಇಲ್ದೇನು ಇರಬಹುದು. ಅದಕ್ಕೆ FIR ದಾಖಲಾಗಿರೋದ್ರಿಂದ ಇದ್ದೇ ಇರುತ್ತೆ. ಅದು ಕ್ರೈಮ್ ರಿಪೋರ್ಟಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕ್ರೈಮ್ ರಿಪೋರ್ಟ್ ಅಂತಕ್ಕಂಥದ್ದು ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ರಿಲೀಸ್ ಮಾಡುವಂಥದ್ದು ಅದು ಇದರಿಂದ ಮಾಡ್ತಾರೆ, ಗೌರ್ಮೆಂಟ್ ಕಡೆಯಿಂದ ಆಗುತ್ತೆ ಅದು. ಆ ರೀತಿ ಅಲ್ಲ ಇಲ್ಲಿ ಇರುವಂತದ್ದು. ಈಗ ಮೈತ್ರಿ ಮಾಡ್ಕೊಂಡು ಮುಂದುವರಿತಾ ಇದ್ದಾರೆ. ಇಲ್ಲಿವರೆಗೆ ಏನ್ ಮೈತ್ರಿ ಇತ್ತು, ಮುಂದೇನು ಸಮೇತ ಅದ ಮೈತ್ರಿನ ಹಾಗೆ ಕಂಟಿನ್ಯೂ ಮಾಡಬೇಕು. ಯಾಕೆಂತ ಹೇಳಿದ್ರೆ ಒಂದು ಸುಭದ್ರವಾದಂತಹ ರಾಜಕೀಯ ಏನು ಈ ಬುನಾದಿಯನ್ನು ಹಾಕೊಂಡಿದೀವಿ, ಇದನ್ನು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ವರಿಷ್ಠರಲ್ಲಿದೆ. ಅದನ್ನ ಕಂಟಿನ್ಯೂ ಮಾಡುವ ನಿಟ್ಟಿನಲ್ಲಿ ಅವರು ಸೂಕ್ತವಾದ ನಿರ್ಧಾರಗಳನ್ನು ಸೂಕ್ತವಾದ ಸಮಯದಲ್ಲಿ ತಗೊಂತಾರೆ. ಎಸ್ ದಿನೇಶ್ ಸರ್, ಈಗ ಪರಿಷತ್ಗೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಮೈತ್ರಿಯಾಗಿ ಮುಂದೆ ಹೋಗಬೇಕು ಅಂತ ಇದ್ದಾರೆ. ಆದಂಥ ಪ್ರಕರಣಗಳ ಬಗ್ಗೆ ನಿಮ್ಗೆ ಗೊತ್ತು, ಪೆನ್ ಡ್ರೈವ್ ವಿಚಾರ ದೊಡ್ಡ ಮಟ್ಟದ ದೇಶದಲ್ಲಿ ಚರ್ಚೆಯನ್ನು ಮಾಡ್ತು, ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತು, ಇಷ್ಟೆಲ್ಲ ಆದರೂ ಮೈತ್ರಿಯ ಅನಿವಾರ್ಯತೆ ಎರಡೂ ಪಕ್ಷಗಳಿಗಿತ್ತ ಅಂತ. ಅಂದರೆ ಅವ್ರದ್ದು ಮೂಲ ಮಂತ್ರನೇ ಅದಲ್ವಾ ಬಿ ಜೆ ಪಿದು. ಏನಂದರೆ ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷದಲ್ಲಿರುವಂಥ ಯಾವ್ಯಾವ ಕ್ರಿಮಿನಲ್ಸ್ ಇದ್ದಾರೆ ಅವರೆಲ್ಲ ಇವತ್ತು ಬಿ ಜೆ ಪಿನಲ್ಲೇ ಇದ್ದಾರೆ. ಮತ್ತೆ ಅವ್ರಿಗೆಲ್ಲ ಕ್ಲೀನ್ ಚಿಟ್ ಕೊಡುವಂಥದ್ದು ಒಂದು ಪದ್ಧತಿ ಬಿ ಜೆ ಪಿನಲ್ಲಿ. ಯಾರಿಗೆ ಕೊಟ್ಟರು ಸರ್? ಕೊಟ್ಟಿದ್ರಲ್ಲ ಎಲ್ಲಾರ್ಗುನು. ಈಗ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ದೀರಾ, ಮಹಾರಾಷ್ಟ್ರದಲ್ಲಿ ಯಾರು ಶರದ್ ಪವಾರ್ ಅವರು, ಅಜಿತ್ ಪವಾರ್ ಅವ್ರದ್ದು 25,000 crore ಹಗರಣ ಆಯ್ತು, ಅವರ ವೈಫ್ದ ಹಗರಣ ಆಯ್ತು. ಎಷ್ಟು ಇದು ಲೆಕ್ಕ ಇಲ್ಲ. ಮತ್ತೆ ಇವ್ರು ಇರ್ಬೋದು, ಯಾರು ಜಿಂದಾಲ್ ಅವ್ರು ಇರ್ಬೋದು, ಅವ್ರದ್ದು 1,000 crore ಅವ್ರದ್ದು ಏನೋ ಕೋಲ್ ಗೇಟ್ ಸ್ಕ್ಯಾಮ್ ಇತ್ತು. ಇವ್ರ ಪಕ್ಷಕ್ಕೆ ಬಂದ ತಕ್ಷಣ ಅದು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಹೀಗೆ ಸಾವಿರಾರು ಒಂದಲ್ಲ ಎರಡಲ್ಲ ಇವ್ರ ಪಕ್ಷಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಬಿಟ್ಟು ಅವ್ರು ಕ್ಲೀನ್ ಆಗ್ಬಿಡ್ತಾರೆ. ಈಗ ಜೆ ಡಿ ಎಸ್ ಅವರು ಕೂಡ ಬಿ ಜೆ ಪಿಗೆ ಹೋಗಿದ್ದು ಅದೇ ಉದ್ದೇಶದಿಂದ. ಅವರಿಗೂ ಭಯ ಇದ್ದರೆ ಹಗರಣಗಳ ಭಯ ಇತ್ತ, ಅವ್ರಿಗೂ ಭಯ ಇದ್ದೇ ಹೋಗಿದ್ದು. ಯಾಕಂದ್ರೆ ಈ ಭಯ ಹುಟ್ಟಿಸಿದ್ಯಾರು, ಡಿಸ್ಕ್ವಾಲಿಫಿಕೇಶನ್ ಮಾಡಿಸಿದ್ಯಾರು, ಇದನ್ನ ನೀವು ಪರಿಗಣನೆಗೆ ತಗೋಬೇಕು. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೈಕೋರ್ಟ್ ಅಲ್ಲಿ ಡಿಸ್ಕ್ವಾಲಿಫೈ ಮಾಡಿಸಿದ್ಯಾರು, ಇದೇ ದೇವರಾಜೇಗೌಡರು
ಹೈಕೋರ್ಟ್ನಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಾರೆ, ಇದನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿ ಸ್ಟೇ ತಗೋಬರ್ತಾರೆ. ಅವಾಗಲೇ ಇವ್ರಿಗೆ ಭಯ ಬಂತು ಜೆ ಡಿ ಎಸ್ಗೆ, ಜೆ ಡಿ ಎಸ್ಗೆ ಭಯ ಬಂದಿದ್ದೆ ದೇವರಾಜೇಗೌಡರಿಂದ. ಇವತ್ತು ದೇವರಾಜೇಗೌಡರೇ ಬಾಯಿ ಬಾಯಿ ಆಗ್ಬಿಟ್ಟವ್ರೆ. ಅದು ಹೇಗೆ ಬಾಯಿ ಬಾಯಿ ಆಗ್ಬಿಡ್ತಾರೆ? ಬಿಕಾಸ್ ಇವ್ರದ್ದು ಹಗರಣಗಳದ್ದು, ಮತ್ತೆ ಈ ಪೆನ್ ಡ್ರೈವ್ದನ್ನು ಕೂಡ ಮೊದಲೇ ಹೇಳಿದ್ದಾರೆ ದೇವರಾಜೇಗೌಡರು, ಇದು ತುಂಬಾ ದೊಡ್ಡ ಒಂದು ಹಗರಣ ಇದೆ, ಇವ್ರ ಮೇಲೆ ಅಪಜ್ಞೆಗಳಿದೆ, ಇದು ಇವ್ರಿಗೆ ಟಿಕೆಟ್ ಕೊಡಬೇಡಿ, ಇವೆಲ್ಲ ಹೇಳಿ ಸಮಜಾಯಿಸಿ ಕೊಟ್ರು. ಇವರು ಓಡೋಗಿದ್ದೆ ಅದೇ ಇಂಟೆನ್ಷನ್ಗೆ, ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ, ನಮಗೂ ಕ್ಲೀನ್ ಚಿಟ್ ಕೊಡಿಸಿ, ನಮ್ಮನ್ನು ಬದುಕಿಸಿ, ಈ ಒಂದು ಇಂಟೆನ್ಷನ್ ಅಲ್ಲಿ ಹೋಗಿರೋದು ಹೊರತು. ಇವತ್ತು ಬಿಜೆಪಿ ಏನಾಗಿದೆ ಅಂದ್ರೆ ಭಾರತದ ಒಂದು ಪವರ್ಫುಲ್ ವಾಷಿಂಗ್ ಮಿಷಿನ್. ಯಾರೇ ಕರಪ್ಷನ್ ಇರ್ಬೋದು, ಯಾರೋ ಅತ್ಯಾಚಾರಿಗಳಿರ್ಬೋದು, ಎಲ್ಲಾರ್ಗೂ ಒಂದು ಕ್ಲೀನ್ ಚಿಟ್ ಕೊಡ್ತಾರೆ. ಇವತ್ತು ಬ್ರಿಡ್ಜ್ ಭೂಷಣ್ಗೆ ಒಂದು ಧಮಕಿ ಹಾಕಿ ಸ್ಪೋರ್ಟ್ಸ್ ಪ್ಲೇಯರ್ಗಳಿಗೆಲ್ಲ ಸಾಕ್ಷಿಗಳನ್ನೆಲ್ಲ ನಾಶಪಡಿಸಿ ಅವ್ರನ್ನೂ ಆಚೆ ಕಳಿಸ್ತಾರೆ, ಅವ್ರಿಗೂ ಕ್ಲೀನ್ ಚಿಟ್ ಕೊಡ್ತಾರೆ. ಇವತ್ತು ಏನಾಗಿದೆ ಅಂದ್ರೆ ದೇಶದಲ್ಲಿ ಇವ್ರು ಹೇಳ್ಕೊಳ್ಳೋದು ಒಂದು ಹೇಳ್ತಾರೆ ಅಂದ್ರೆ ನಾವು ನಮ್ಮ ಪಕ್ಷ ಬಂದು ಹಿಂದುತ್ವದ ಪಕ್ಷ, ನಾವು ಮಹಿಳೆಯರ ಗೌರವ ಕೊಡೋ ಪಕ್ಷ, ಇವೆಲ್ಲ ಹೇಳ್ಬಿಟ್ಟು ಈ ಪ್ರಜ್ವಲ್ ರೇವಣ್ಣ ಅವರು ದೇಶದಿಂದ ತಪ್ಪಿಸ್ಕೊಂಡು ಹೋಗ್ತು ಬಿಡ್ತಾರೆ. ಇದನ್ನ ನಾವು ಪರಿಗಣಕ್ಕೆ ತಗೋಬೇಕು. ಅಲ್ಲಿಗೆ ಇವ್ರದ್ದು ಪವಿತ್ರ ಮೈತ್ರಿ ಅಪವಿತ್ರ ಮೈತ್ರಿ ಅಲ್ಲ, ಇದು ಸೇಮ್ ಫೋಲ್, ಎರಡು ಮನಸ್ಥಿತಿಗಳು ಒಂದೇ ಇರೋದ್ರಿಂದ ಈ ಒಂದು ಏನಿದೆ ಮೈತ್ರಿ ಇದು ಒಪ್ಕೋಬೇಕಾಗಿದೆ. ಎಸ್ ಎಸ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ರಾಜಕೀಯ ಚಿಂತಕರಾಗಿರುವಂತಹ ಸಮೀವುಲ್ಲಾ ಸರ್ ಕೂಡ ಜಾಯ್ನ್ ಆಗ್ತಾ ಇದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಆಡಿಯೋ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್ ಎಸ್ ಸರ್, ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಪರಿಷತ್ ಚುನಾವಣೆಗೆ ಸರ್ ಇಲ್ಲಿ ಮೈತ್ರಿ ಅವಶ್ಯಕತೆ ಜೆಡಿಎಸ್ ಇದೆಯಾ ಅಥವಾ ಬಿಜೆಪಿಗೆ ಜೆಡಿಎಸ್ ನ ಅವಶ್ಯಕತೆ ಇದೆಯಾ ಸರ್? ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಕಂಟಿನ್ಯೂ ಮಾಡಿ ಸರ್. ಹೇಳಿ, ಏನ್ 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 ಪ್ರಶ್ನೆ ಕೇಳಿ ಸರ್. ಈಗ ಗಮನಿಸ್ತಾ ಹೋಗೋದಾದ್ರೆ ಮೈತ್ರಿ ಮಾಡಿಕೊಂಡು ಮುಂದುವರಿತೀನಿ ಅನ್ನೋದಾಗಿ ಈಗ ಪರಿಷತ್ ಚುನಾವಣೆಗೆ ಯಡಿಯೂರಪ್ಪನವರು ಇವತ್ತು ಕೊಟ್ಟಂತ ಸ್ಟೇಟ್ಮೆಂಟ್, ಇಲ್ಲ ಈ ಮೈತ್ರಿ ಕಂಟಿನ್ಯೂ ಆಗತ್ತೆ ಅಂತೇಳಿ, ಒಂದಂತೂ ಅರ್ಥ ಆಗ್ಬೇಕು ಸರ್. ಇಲ್ಲಿ ಜೆ ಡಿ ಎಸ್ಗೆ ಬಿಜೆಪಿ ಅನಿವಾರ್ಯತೆ ಇದೆಯಾ, ಬಿಜೆಪಿಗೆ ಜೆ ಡಿ ಎಸ್ ನ ಅನಿವಾರ್ಯತೆ ಇದೆಯಾ ಅಂತೇಳಿ ಸರ್. ಬಿಜೆಪಿಗೆ ಜೆ ಡಿ ಎಸ್ ನ ಅನಿವಾರ್ಯತೆ ಬಹುಶಃ ಈ ಲೋಕಸಭಾ ಚುನಾವಣೆಗಳ ನಂತರ ಮೋಸ್ಟ್ಲಿ ಅದು ಅಂತಸ್ಥಿತಿ ಬರಲಾಡ್ತು ಅಂತ ನನಗೆ ಮೇಲ್ನೋಟ ಕನ್ಸುತ್ತೆ. ಹಳೆ ಮೈಸೂರಲ್ಲಿ ಬಿಜೆಪಿ ಪ್ರಾಬಲ್ಯ ಕಡಿಮೆ ಇತ್ತು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅದನ್ನ ಅವರು ಇಂಪ್ರೂವ್ ಮಾಡ್ಕೊಂಡಿದ್ರು. ಈಗ ಅದನ್ನ ತನ್ನ ಬೇರುಗಳನ್ನ ಇನ್ನಷ್ಟು ಹಳೆ ಮೈಸೂರು ಜಿಲ್ಲೆಗಳಲ್ಲಿ ಒಂದು 12-13 ಜಿಲ್ಲೆಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಜಾಸ್ತಿ ಮಾಡ್ಕೋಬೇಕಿತ್ತು. ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯ ರಿಸಲ್ಟ್ ಅಲ್ಲಿ ಜೆ ಡಿ ಎಸ್ ಎಷ್ಟು ಬರುತ್ತೋ ಬಿಜೆಪಿ ಎಷ್ಟು ಬರುತ್ತೋ ಬೇರೆ ಲೆಕ್ಕ. ಆದ್ರೆ ಓಲ್ಡ್ ಮೈಸೂರಲ್ಲಿ ಬಿಜೆಪಿ ತನ್ನ ಬಾಹುಗಳನ್ನ ಹೆಚ್ಚು ವ್ಯಾಪಿಸ್ತು, ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಅವರು ಅವರ ವೋಟಿಂಗ್ ಪರ್ಸೆಂಟೇಜ್ ಗಳನ್ನ ಅವ್ರ ನೆಲೆಯನ್ನ ಜಾಸ್ತಿ ಮಾಡ್ಕೊಂಡ್ರು. ಅಷ್ಟರ ಮಟ್ಟಿಗೆ ಬಿಜೆಪಿಗೆ ಈ ಮೈತ್ರಿಯಿಂದ ಹೆಚ್ಚು ಲಾಭ ಆಯ್ತು. ಅದು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲೂ ಕೂಡ ವಿಧಾನ ಪರಿಷತ್ ಅಲ್ಲಿ ತನ್ನ ಸಂಖ್ಯೆಗಳನ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಮೂಲಕ ಅಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನವನ್ನ ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಸಭಾಪತಿ ಸ್ಥಾನ ಏನಾದ್ರೂ ಹೋಗುವಂತ ಪರಿಸ್ಥಿತಿ ಬಂದ್ರೆ ಅದು ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಅಲ್ಲಿ ನಡೀತಿರೋದು ಕೂಡ ಬಲಾಬಲದ ಪ್ರಶ್ನೆ. ಒಟ್ಟು 75 ಸ್ಥಾನಗಳಲ್ಲಿ ಬಿಜೆಪಿ 32, ಜೆ ಡಿ ಎಸ್ 7, 39 ಈ ತರದ ಏನೋ ಒಂದ್ ಲೆಕ್ಕ ಇದೆ. ಕಾಂಗ್ರೆಸ್ಸಿನ ಸಂಖ್ಯೆ 29 ಈ ತರದಿದೆ, ಜೆ ಡಿ ಎಸ್ 7 ಇದೆ. ಸೊ ಹೀಗಾಗಿ ಕಾಂಗ್ರೆಸ್ ಬಿಜೆಪಿಯನ್ನ ಓವರ್ಟೇಕ್ ಮಾಡಿದ್ರೆ ನಾವು ಹೆಚ್ಚು ಸಂಖ್ಯೆ ನಾವು ನಮ್ಮ ಬಿಲ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು, ಸಭಾಪತಿನ ಕಾಂಗ್ರೆಸ್ನವ್ರು ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರ ಅವ್ರದ್ದಾಗಿದ್ರೆ ಇವ್ರದ್ದು ಕೂಡ ನಮ್ಮ ಕೌನ್ಸಿಲ್ ಅಲ್ಲಿ ಹೆಚ್ಚು ಸಂಖ್ಯೆನಲ್ಲಿ ನಾವು ಗೆದ್ಕೋಬಹುದು ಅಂತ. ಅದಕ್ಕೋಸ್ಕರ 4+2 4 ಬಿಜೆಪಿ 2 ಜೆ ಡಿ ಎಸ್ ಈ ಫಾರ್ಮುಲಾ ಬೇಸಿಸ್ ಮೇಲೆ ಅವರು ಮೈತ್ರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಓವರ್ ಆಲ್ ಮೈತ್ರಿಯ ಮೇಲೆ ವಿಧಾನ ಪರಿಷತ್ತಿನ ಮೈತ್ರಿ ಯಾವುದೇ ಪರಿಣಾಮ ಬೀರಲ್ಲ. ಜನನಾಯಕ ಆಗುತ್ತೆ ಕೌನ್ಸಿಲ್ ಎಲೆಕ್ಷನ್ ವಿಧಾನ ಪರಿಷತ್ತಿಗೆ, ಅದು ರಾಜ್ಯ ರಾಜಕಾರಣದ ಮೇಲೆ ಯಾವುದೇ ಪ್ರಭಾವ ಬೀರುವಂತದ್ದೇನಿಲ್ಲ. ಮೈತ್ರಿ ಮೇಲೂ ಏನು ಅಡ್ಜಸ್ಟ್ಮೆಂಟ್ ಅಷ್ಟೇ. ಎಸ್ ಸರ್, ಎಸ್ ಸರ್, ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಈಗಿನ ಅಂಕಿ ಅಂಶಗಳಿವೆ, ಮುಂದೆ ಪರಿಷತ್ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಬಿಜೆಪಿ ಅವ್ರ ಬಳಿ ಕೇಳ್ತೀನಿ ಸರ್. ಒಂದು ವಿಚಾರ ಇಲ್ಲಿ ಗಮನಿಸಬೇಕಾಗುತ್ತೆ, ನೀವು ಮೈತ್ರಿ ಮಾಡ್ಕೊಂಡ್ಮೇಲೆ
ಶಿಕ್ಷಣ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ, ರಾಜ್ಯಸಭೆ ಚುನಾವಣೆ ನಡೆಯುತ್ತೆ, ಆಮೇಲೆ ಲೋಕಸಭೆ ಚುನಾವಣೆ, ಈಗ ಪರಿಷತ್ ಚುನಾವಣೆ. ಈ ಎಲ್ಲ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಹೊರತುಪಡಿಸಿ ಇನ್ನೊಂದು ಚುನಾವಣೆ ಇನ್ನು ಮುಂದೆ ಆಗಬೇಕಷ್ಟೇ, ಎರಡರಲ್ಲೂ ಕೂಡ ಪೆಟ್ಟು ತಿಂದಿಲ್ವಾ ನೀವು? ಮೈತ್ರಿಯ ವಿಚಾರದಲ್ಲಿ ಈಗ ಗೊತ್ತಾಗಬೇಕು, ಯಾಕೆಂದರೆ ಹಿಂದಿನ ಚುನಾವಣೆಗಳಲ್ಲಿ ಹಿಂದಿನ ಚುನಾವಣೆಯಲ್ಲಿ ಅಲ್ಲಿ ಸಮೇತ ನಮ್ಮ ಲೆಕ್ಕಾಚಾರಗಳಿತ್ತು, ಅದಾದಮೇಲೆ ನಮ್ಮ ಇದರಿಂದ ಯಾವುದು ಕ್ರಾಸ್ ವೋಟಿಂಗ್ ನಡೀತು, ಅಲ್ಲಿ ಕ್ರಾಸ್ ವೋಟಿಂಗನ್ನು ಮಾಡಿಸಿದ್ರು. ಇಲ್ಲಿ ಒಂದು ಅಲ್ಲಿ ಐದನೇ ಕ್ಯಾಂಡಿಡೇಟ್ ಹಾಕಿರ್ತಕ್ಕಂಥದ್ದು ಒಂದು ಇದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ನ ಮಾಡೋದ್ರಲ್ಲಿ, ಯಾವಾಗ ಹಿಂದಿನ ಏನು ಚುನಾವಣೆ ನಡೀತಲ್ಲ ಆ ಟೈಮ್ನಲ್ಲಿ ಅಲ್ಲಿ, ಯಾಕೆಂದ್ರೆ ನಾಲ್ಕು ಕ್ಯಾಂಡಿಡೇಟ್ ಇದ್ರು, ಅವರಿಗೆ ಸುಲಭವಾಗಿ 3+1 ಅಂತ, ನಮ್ಮಲ್ಲಿ ಒಂದು BJP ಹೇಗಿದ್ರು ನಮ್ಮಲ್ಲಿ 45 ವೋಟ್ಸ್ ಇತ್ತು, ಒಬ್ರು ಬರ್ತಾ ಇದ್ರು, ಇವೆಲ್ಲ ಇತ್ತು, ಅದು ಆ ಕ್ಯಾಲ್ಕುಲೇಷನ್ಸ್ ಇತ್ತು. ಅಲ್ಲಿಂದ ನಮಗೇನು ಹೊಡೆತ ತಿಂದಿದ್ದು ಅಂತ ಇಲ್ಲ, ನಮ್ಮ ಒಂದು ಏನು ಸ್ವಾಭಿಮಾನದ ಮತದ ನಿರೀಕ್ಷೆಯಲ್ಲಿದ್ವಿ, ಅದಾಗ್ಲಿಲ್ಲ ಅವ್ರ ಕಡೆಯಿಂದ. ನಮ್ಮಲ್ಲಿಂದಲೂ ಸ್ವಲ್ಪ ಹಿಂದಿನ ಡೋರಿಂದ ಏನು ಅಡ್ಡ ಮತದಾನ, ಕುದುರೆ ವ್ಯಾಪಾರ ಅಂತೆಲ್ಲ ಹೇಳಿ ನಮ್ಮ ಮೇಲೆ ಹೇಳಿ, ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಹಿಂದ್ಗಡೆ ಡೋರಿಂದ ವಿನ್ ಮಾಡಿದ್ರು. ಆಮೇಲೆ ಇವರು ಒಂದು ವಿಚಾರವನ್ನ ನಮ್ಮ ಮೇಲೆ ಹೇಳ್ತಾ ಇದ್ರು, ವಾಷಿಂಗ್ ಮಿಷಿನ್ ಇದೆ, ಕ್ಲೀನ್ ಆಗಿ ಹೋಗ್ತಾರೆ ಅಂತ. ಯಾಕೆ ಸ್ವಾಮಿ June 1 ಬೇಲ್ ಮೇಲೆ ಕಳಿಸಿದ್ರು? ಅವರಿಗೆ ಸಂಪೂರ್ಣವಾದ ಬೇಲ್ ಏನಲ್ಲ ಕೊಟ್ಟಿರ್ತಕ್ಕಂಥದ್ದು, June 1 ಅವ್ರು ವಾಪಸ್ ಹೋಗ್ಬೇಕು, ಬರೀ ಕ್ಯಾಂಪೇನಿಗೆ ಮಾತ್ರ ಅವ್ರನ್ನ ಕಳಿಸಿ ಕೊಟ್ಟಿದ್ದಾರೆ. ಯಾಕೆ ಅವರು ಅರೆಸ್ಟ್ ಆದ್ರು? ಯಾಕೆ ಅರೆಸ್ಟ್ ಆದ್ರು? ಸಿಂಪಲ್ CM ಅಂತ ಹೇಳ್ಕೊಂಡ್ರೆ ಯಾಕೆ ಅರೆಸ್ಟ್ ಆದ್ರು? ಯಾಕೆ ಲಿಕ್ಕರ್ ಗೇಟ್ ಇದ್ರೊಳಗೆ ಲಾಬಿ ಒಳಗೆ ಅವ್ರ ಹೆಸರು ಬಂತು? ಇದನ್ನ ಅವರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಅವ್ರಿರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಅವ್ರ ಹೆಸರೆಲ್ಲ ಯಾಕೆ ಬಂತು? ಕವಿತಾ ಹೆಸರು ಇರ್ಬೋದು, ಇವ್ರದ್ದೆಲ್ಲ ಹೆಸರು ಯಾಕೆ ಬಂತು? ಆಯ್ತು, ಇವ್ರೇನು ಹಂಗಾದ್ರೆ ಕರೆಕ್ಷನ್ ಮಾಡಿಲ್ಲ ಅಂದ್ರೆ ಇವ್ರ ಹೆಸರು ಯಾಕೆ ಹೋಗಿ ತಗೊಳಕಂತು ಹೇಳುವಂಥದ್ದು ಅವರು ಹೇಳಬಹುದು. ಆರೋಪ ಮಾಡೋದು ಈಸಿ. ಇಲ್ಲಿ ಎಲ್ಲ ಒಂದ್ ಕಡೆ ಅಣ್ಣಾಮಲೈ ಅವ್ರು ಮಾತಾಡ್ತಾ ಹೇಳಿದ್ರು, ಇಲ್ಲಿ 1 ಲಕ್ಷ 1.5 ಲಕ್ಷ ಲೀಡರ್ಸ್ ಇರ್ತಾರೆ ಅಥವಾ ಕಾರ್ಯಕರ್ತರು ಇರ್ತಾರೆ, ಯಾರೋ ಒಬ್ರು ಎಲ್ಲೋ ಒಂದು ಮೂಲೆಯಲ್ಲಿ ತಪ್ಪು ಮಾಡಿದಾಗ ಇಡೀ ಪಕ್ಷವನ್ನು ದೂಷ ಇವರಲ್ಲೂ ಆಗಿರುತ್ತದೆ. ಆ ರೀತಿಯಾಗಿ ಅದನ್ನೇ ದೊಡ್ಡ ವಿಷಯವನ್ನಾಗಿ ತಗೊಳ್ಳುವಂಥದ್ದು, ಇವ್ರನ್ನ ತಗೊಂಬಂದಾಕ ವಾಷಿಂಗ್ ಮಿಷಿನ್ ಮಾಡಿದ್ರು. ನೋಡಿ, ಕಾನೂನು ಈ ನೆಲದ ಕಾನೂನಿನ ಪ್ರಕಾರ ಎಲ್ಲರ ಮೇಲೂ ಕಾನೂನನ್ನು ಕ್ರಮವನ್ನು ಜರುಗಿಸಿದ್ದಾರೆ. ಇನ್ನೊಂದು ಇಲ್ಲಿ ನೋಡಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಈಗ ಪರಿಷತ್ ಚುನಾವಣೆನೂ ಅವರಿಗೆ ಒಂದು ಚಾಲೆಂಜಿಂಗ್ ಟಾಸ್ಕ್. ಒಂದು ಯಾವ ತರ ಚಾಲೆಂಜ್ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಏನು ಈಗ ಗೆದ್ದಿದೆಯಲ್ಲ ಅದು JDS ಮತ್ತೆ BJP ಹಿಡಿತದಲ್ಲಿದ್ದಾವೆ ಅವೆಲ್ಲವೂ ಸ್ಥಾನಗಳು, ಒಂದು. ಎರಡನೇದು ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಅವರಲ್ಲಿ 4 ರೀತಿಯ CM ಸೀಟಿಗೋಸ್ಕರ ಪೈಪೋಟಿ ನಡೀತಾ ಇದೆ. ಒಂದು ಕಡೆಯಿಂದ ಜಾರಕಿಹೊಳಿ ನಡೀತಾ ಇದೆ, ಅವ್ರು ಹಿಂದ್ಗಡೆಯಿಂದ ಲಾಬಿ ಮಾಡ್ತಾ ಇದ್ದಾರೆ, ಅವರಿಗೆ ಬೇಕಾದಂತ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಹೇಳ್ತಾರೆ, ನೀವು ನನ್ನನ್ನು ಬಹುಮತದಿಂದ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನನ್ನ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ, ನನ್ನ CM ಸೀಟಿಗೆ ಕಷ್ಟ ಆಗ್ತದೆ ಅಂತ. DK ಶಿವಕುಮಾರ್ ಓಪನ್ ಆಗಿ ಹೇಳ್ತಾರೆ, ನಾನು CM ಸೀಟಿನ ಆಕಾಂಕ್ಷಿ ಅಂತ ಹೇಳ್ತಾರೆ. ಚುನಾವಣೆ ಲೋಕಸಭಾ ಚುನಾವಣೆ ಇದೆಯಲ್ಲ, ಅವರಿಗೆ ಮೇನ್ ಕೊಟ್ಟಿರ್ತಕ್ಕಂಥ ಟಾಸ್ಕೇ ಅದು. ನೀವು ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೀಟಿಗೆ ಕುತ್ತು ಬರ್ತದೆ ಅಂತಕ್ಕಂಥದ್ದು, ಅದರಿಂದಾಗಿ ಅದೊಂದು. ಅದ್ರ ಜೊತೆಗೆ ಪರಮೇಶ್ವರ್ ಕೂಡ ಹಿಂದ್ಗಡೆಯಿಂದ ಲಾಬಿ ಮಾಡ್ತಾ ಇದ್ದಾರೆ. ಅಂದ್ರೆ 4 ರೀತಿಯಲ್ಲಿ ಅವರ ಸೀಟಿಗೋಸ್ಕರ ಅಲ್ಲಿ ಕಿತ್ತಾಟಗಳು ನಡೀತಾ ಇದೆ, ಒಂದು. ಎರಡನೇದು, ತಾನು ದೊಡ್ಡ ಲೀಡರ್ ಆಗಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಇದನ್ನು ನಾವಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಾದ ನಂತರದಲ್ಲಿ ಇಲ್ಲಿವರೆಗೂ ಚುನಾವಣೆ ಇದರಲ್ಲಿ ಅನೇಕ ಅಕ್ರಮಗಳಲ್ಲಿ ಬೇರೆ ಏನು ಅಂತ ಹೇಳಿದ್ರೆ, BJP ಮೇಲೆ ಆಪಾದನೆಗಳನ್ನು ಮಾಡುವಂತ ಸುಳ್ಳು ಆಪಾದನೆಗಳು, ಸತ್ಯ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಸಮೇತ ಇವರು BJP ತಳ್ಳಬೇಕು, ದೆಲಕ್ ತಳ್ಳಬೇಕು. ಒಂದು, ಎರಡನೇ ಹಂತದ ನಾಯಕತ್ವ ಅಂತ ಏನಿದೆಯಲ್ಲ ಅದನ್ನ ತುಳಿಬೇಕು, ಅಥವಾ ವಿರೋಧ ಪಕ್ಷವನ್ನ ಏನು ಧ್ವನಿ ಇದೆಯಲ್ಲ ಅದನ್ನ ಅಡಗಿಸಬೇಕಾಗಿ ಅವ್ಯಾಹತವಾದ ಪ್ರಯತ್ನಗಳು ನಡೀತಾ ಇದಾವೆ. ಇದನ್ನ ಪ್ರಹ್ಲಾದ್ ಜೋಶಿ ಅವರು ಸಮೇತ ಇವತ್ತು ಹೇಳಿದ್ರು. ದಿನೇಶ್ ಸರ್, ಏನ್ ಹೇಳ್ತೀರಾ ಅವರ ಆರೋಪಕ್ಕೆ? ಒಂದ್ ಕಡೆಯಲ್ಲಿ ಹೇಳ್ತಾ ಇದ್ರೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ರೆ BJP ಮೇಲೆ ನಿರಂತರವಾಗಿ, ಅವ್ರು ಹೇಳ್ತಾರೆ ವಿರೋಧ ಪಕ್ಷಗಳನ್ನ ಏನು ಅವರ ಫಂಕ್ಷನ್ನೇ ಮುಗಿಸ್ಬಿಡ್ಬೇಕು ಅನ್ನೋದು ಕಾಂಗ್ರೆಸ್ದು ಅಂತ ಹೇಳ್ತಾ ಇದ್ದಾರೆ. ಮೋದಿ ಅವ್ರು ಕೊಟ್ಟಂತ ಹೇಳಿಕೆ ಅದು ಇವಲ್ಲ, ನಾನು ಹೇಳ್ತಾ ಇರೋದು ವಿರೋಧ ಪಕ್ಷಗಳನ್ನ ಹಾಳು ಮಾಡ್ತಾ ಇರೋದು ಯಾರು? ED, CBI, IT ಅಂತ ರೈಡ್ ಮಾಡಿ BJP. ಸರ್, ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಒಂದೇ ಒಂದು ಮೇಜರ್ ವರ್ಡ್ ಹೇಳ್ಬಿಡ್ತೀನಿ. ಇವತ್ತು ಏನಾಗಿದೆ ಅಂದರೆ, ನಿಮಗೆ DY ಚಂದ್ರಚೂಡ್ ಅವರು ಬೆಂಗಳೂರಿಗೆ ಬಂದಿದ್ರು ಲಾಸ್ಟ್ ಮಂತ್ ಏನೋ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇಲ್ಲಿ ಒಂದು ಇದರಲ್ಲಿ ಏನಂತ, ಕೆಳಗಿನ ನ್ಯಾಯಾಲಯಗಳಲ್ಲಿ ಕೆಳಗಿನ ಹಂತದ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರುಗಳು
ದೇ ಆರ್ ವರ್ಕಿಂಗ್ ಅಂಡರ್ ಪ್ರೆಷರ್. ಯಾವ ಪ್ರೆಷರು? ಅದನ್ನ ಡಿ ವೈ ಚಂದ್ರಚೂಡ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ಈ ದೇಶದಲ್ಲೇ ನ್ಯಾಯಾಧೀಶರುಗಳಿಗೂ ಪ್ರೆಷರ್ ಇಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗಿರೋ ಅಂತ ಸೆಕ್ಯೂರಿಟಿ ಪವರ್ ಕೊಟ್ರೆ ಅವರು ಕೂಡ ನಿಷ್ಪಕ್ಷತವಾಗಿ ಕೆಲಸ ಮಾಡ್ತಾರೆ ಅಂತ. ಇದಕ್ಕೆ ಒಳ್ಳೆ ನಿದರ್ಶನ ಅಂದ್ರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಎಲೆಕ್ಷನ್ ಟೈಮಲ್ಲಿ ತಗೊಂಡೋಗಿ ಜೈಲಲ್ಲಿ ಇಡೋದು. ಇದನ್ನ ಯಾರು ಮಾಡಿದ್ದು? ನೀವು ರಷ್ಯಾದಲ್ಲಿ ಪುಟಿನ್ ಎಲೆಕ್ಷನ್ ತಗೊಂಡೋಗಿ ಜೈಲಲ್ಲಿ ಇಟ್ಟು ಸಾಯಿಸ್ದ, ಅದನ್ನ ನೀವು ನೋಡಿರ್ಬೋದ. ಒಂದು ತಿಂಗಳು ಎಲೆಕ್ಷನ್ ಇರಂಗೆ ಎಲೆಕ್ಷನ್ ಏನೋ ಮಾಡಿ ಸಾಯಿಸ್ಬಿಟ್ಟು ಆ ಎಲೆಕ್ಷನ್ ಇಲ್ಲ ಅನ್ನಿಸ್ಬಿಟ್ಟು ಸರ್ವಾಧಿಕಾರಿ ಅಂತ ಎಲೆಕ್ಟ್ ಆದ್ರು. ಈ ಮನಸ್ಥಿತಿಲಿ ಈ ದೇಶ ನಡೀತಾ ಇರೋದು. ಇದಕ್ಕೆ ಇದು ಉತ್ತಮವಾದ ನಿರ್ಧಾರ. ಇದನ್ನ ಸುಪ್ರೀಂ ಕೋರ್ಟ್ ಜಡ್ಜೇ ಹೇಳ್ತಾರೆ, ಲೋವರ್ ಕೋರ್ಟ್ ಇರೋ ಜಡ್ಜ್ಗಳಿಗೂ ಕೂಡ ಸೆಕ್ಯೂರಿಟಿ ಕೊಡಿ. ಅದಕ್ಕೆ ಅವರು ಎದ್ರುಕೊಂಡು ಕೆಲಸ ಮಾಡ್ತಾವ್ರೆ ಜಡ್ಜ್ಗಳು, ಇದನ್ನ ಹೇಳ್ತಾ ಇರೋದು. ಎದ್ರುಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಹೇಳಿರೋದಲ್ಲಪ್ಪ, ಸುಪ್ರೀಂ ಕೋರ್ಟ್ ಜಡ್ಜೇ ಹೇಳಿರೋದು. ಇದನ್ನ ಮನಗಣಿಸ್ಕೋಬೇಕು. ಯಾಕಂದ್ರೆ ಇವಾಗ ಹೈಕೋರ್ಟಲ್ಲಿ ಸಿಗದೇ ಇರೋ ಬೇಲು ಸುಪ್ರೀಂ ಕೋರ್ಟಲ್ಲಿ ಹೆಂಗ್ ಸಿಕ್ಬಿಡುತ್ತೆ ಬೇಲು? ಇದನ್ನ ನಾನು ಕ್ವಶನ್ ಮಾಡ್ತೇನೆ. ಮತ್ತೆ ಇನ್ನೊಂದು ಏನಂದ್ರೆ ಇವ್ರು ಏನ್ ಆಪಾದನೆಗಳು ಮಾಡ್ತಾರಲ್ಲ, ಇವತ್ತು ದೇಶದಲ್ಲಿ ವಿರೋಧ ಪಕ್ಷವೇ ಇರಬಾರ್ದು, ಸಂವಿಧಾನವೇ ಇರಬಾರ್ದು ಅಂತ ಹೊರಟಿರೋದು ಯಾರು? ಬಿಜೆಪಿ ಅವರು. ಅವ್ರಿಗೆ ಬೇಕಿರೋದು ಕೇವಲ ಇವತ್ತು ಇಡಿನೂ ಒಂದು ಹೇಳ್ತೀನಿ, 8 ಚಾರ್ಜ್ ಶೀಟ್ ಹಾಕಿದೆ, ಅದ್ರಲ್ಲಿ ಎಲ್ಲೂ ಅರವಿಂದ್ ಕೇಜ್ರಿವಾಲ್ ಹೆಸರಿಲ್ಲ. ಅರವಿಂದ್ ಕೇಜ್ರಿವಾಲ್ ಹೆಸರೇ ಇಲ್ಲ ಅಂದಮೇಲೆ ಅವ್ರಿಗೆ ಆಪಾದನೆ ಹೆಂಗ್ ಗುರುಸ್ತೀರಾ? ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ ಅಂದ್ರೆ ಇವು ಸಂಸ್ಥೆಗಳನ್ನ ಯಾವ ರೀತಿ ಬಳಸ್ಕೊತಾ ಇದಾರೆ ಅಂದ್ರೆ ಇವ್ರ ಮನೆ ಕೆಲಸದವ್ರ ತರ ಬಳಸ್ಕೊತಾ ಇದಾರೆ. ಅವು ಒಂದು ಏನು ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಕೆಲಸ ಮಾಡಕ್ಕೂ ಬಿಡ್ತಾ ಇಲ್ವಲ್ರಿ. ವಿರೋಧ ಪಕ್ಷ ಎಲೆಕ್ಷನ್ ಟೈಮಲ್ಲಿ ನಾಯಕರುಗಳನ್ನ ತಗೊಂಡಾಗ ಜೈಲಲ್ಲಿ ಇಡೋದು ಎಂತ ದುಸ್ಥಿತಿ ಅಂತ ನಾನು ಹೇಳೋದು. ಒಂದ್ ನಿಮಿಷ ಸಮಯ ಇಲ್ಲ ಸರ್. ಈಗ ಬರುವಂತ ವಿಚಾರ ಅಂತ ಹೇಳಿದ್ರೆ 6 ಕ್ಷೇತ್ರಗಳಿಗೆ ಚುನಾವಣೆ ಆಗುತ್ತೆ. ಈಗ ಗಮನಿಸ್ತಾ ಹೋಗೋದಾದ್ರೆ ಅಂಕಿಅಂಶಗಳ ಪ್ರಕಾರ ಇದರಲ್ಲಿ 2ರಲ್ಲಿ JDSನವರು ಇದ್ದಾರೆ, 3ರಲ್ಲಿ BJPಯವರು ಇದ್ದಾರೆ, 1ರಲ್ಲಿ ಮಾತ್ರ ಕಾಂಗ್ರೆಸ್ನವರು ಇರೋದು. ಮುಂದಿನ ಹಂತದಲ್ಲಿ ಮೈತ್ರಿ ಆದ್ರೆ 4ರಲ್ಲಿ BJPಯವರು ಸ್ಪರ್ಧೆ ಮಾಡಿದ್ರೆ 2ನ್ನ JDSಗೆ ಬಿಟ್ಟು ಕೊಡ್ತಾರೆ. ಇಲ್ಲಿ ಪ್ರಬಲ ಪೈಪೋಟಿ ಯಾರು ಕೊಡಬಹುದು ಅಂತೇಳಿ 3 ಪಕ್ಷಗಳಲ್ಲಿ. ಈ ಸರಿ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಗಳನ್ನ ಚೆನ್ನಾಗಿರೋ ಅಭ್ಯರ್ಥಿಗಳನ್ನ ಫೀಲ್ಡ್ ಮಾಡೋದ್ರ ಮೂಲಕ ತಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದು ಮಾಹಿತಿ. ಅದು ರಾಜಕೀಯ ತಂತ್ರ. ಅದು 29 ಇರುವಂತಹ ಅವರು ಸ್ಥಾನವನ್ನ ಹೆಚ್ಚು ಸಂಖ್ಯೆಯಲ್ಲಿ ತೆಗೆದುಕೊಳ್ಳೋದ್ರ ಮೂಲಕ ಈಗ ಕೌನ್ಸಿಲ್ ಅಲ್ಲಿ ಕೆಲವು ಬಿಲ್ಗಳು ಬಿದ್ದೋಗ್ತಿದ್ದಾವೆ, ಬಿಲ್ಗಳು ಅಪ್ರೂವ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಸಭಾಪತಿ BJPಗೆ ಸೇರಿದವರು. ಆಕ್ಚುಲಿ ಸಭಾಪತಿನ ಯಾವುದೇ ಪಾರ್ಟಿ ಚೌಕಟ್ಟಲ್ಲಿ ನೋಡಬಾರ್ದು. ಹೀಗಾಗಿ ಸಭಾಪತಿ ಸ್ಥಾನವನ್ನ ಹೆಚ್ಚು ಸಂಖ್ಯೆ ನಾವು ಗೆದ್ದುಕೊಂಡು ಕಾಂಗ್ರೆಸ್ ಪರ ತಗೋಬೇಕು, ಕಾಂಗ್ರೆಸ್ ನ ಕ್ಯಾಂಡಿಡೇಟ್ ಅನ್ನ ಸಭಾಪತಿ ಮಾಡಬೇಕು. ಆಮೇಲೆ ನಮ್ ಹೆಚ್ಚು ಸಂಖ್ಯೆನಲ್ಲಿ ರೂಲಿಂಗ್ ಪಾರ್ಟಿ ಇತ್ತು ಅಂದ್ರೆ ಕೆಳಮನೆಯಿಂದ ಬರುವಂತಹ ಬಿಲ್ಗಳು ಕ್ಲಿಯರ್ ಆಗುತ್ತೆ. ಇದು ಈ BJP ಮತ್ತು JDS ಅನ್ನ ಕೌಂಟರ್ ಮಾಡೋದ್ರ ಮೂಲಕ ನಾವು ನಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಕಾಂಗ್ರೆಸ್ ನ ಲೆಕ್ಕಾಚಾರ. ಈ ಕೌನ್ಸಿಲ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಈ ಒಂದು ಸರಳವಾದ ಲೆಕ್ಕಾಚಾರ ಇದೆ. ಇಲ್ಲಿ ಮುಖ್ಯ ಆಗಿರೋದು ಏನು ಅಂತಂದ್ರೆ, BJP ಮತ್ತು JDS ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ, ಅದು ರಿಸಲ್ಟ್ ಮೇಲೆ ನಮಗೆ ಗೊತ್ತಾಗುತ್ತೆ. ಈ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್, ಮೇನ್ ಎಲೆಕ್ಷನ್ ನಡೆಯೋದು ನೆಕ್ಸ್ಟ್ ಅಸೆಂಬ್ಲಿ. 3.5 ವರ್ಷ 4 ವರ್ಷ ಅಸೆಂಬ್ಲಿ ಎಲೆಕ್ಷನ್ ಬಾಕಿ ಇದೆ. ಅಲ್ಲಿಯವರೆಗೂ BJP JDS ಮೈತ್ರಿ ಬಾಳುತ್ತಾ? ಅಲ್ಲಿ BJP JDS ಮೈತ್ರಿ ಎಳೆಯುತ್ತಾ? ಅಲ್ಲಿಯವರೆಗೂ ಕೂಡ BJP JDS ಮೈತ್ರಿ ಸಸ್ಟೈನ್ ಆಗುತ್ತಾ? ಅದು ಪ್ರಶ್ನೆ. ಹೀಗಾಗಿ ಇದು ಈಗ ಈಗ ನಿನ್ನೆ ಇವತ್ತು ಮೀಟಿಂಗ್ ಆಗಿರೋದು, ದೆಹಲಿನಲ್ಲಿ ಮೀಟಿಂಗ್ ಆಗ್ತಿರೋದು, ನಾಯಕರ ನಡುವೆ ಹೆಚ್ಚು ಚರ್ಚೆ ಆಗ್ತಿರೋದು ಈ ವಿಚಾರ. ಕೌನ್ಸಿಲ್ ಅಲ್ಲಿ ಏನಿದೆ, ಈಶಾನ್ಯ ಪದವೀಧರ, ನೈಋತ್ಯ ಪದವೀಧರ, ಬೆಂಗಳೂರು ಪದವೀಧರ, ಆಗ್ನೇಯ ಶಿಕ್ಷಕರ, ಇದ್ನಾಲ್ಕು BJP ಉಳಿಸ್ಕೊಳ್ಳುತ್ತೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡ, ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಮಂಡ್ಯ ಶ್ರೀಕಂಠೇಗೌಡರು ಅವರು ನಿಲ್ತಾರೆ, ಯಾರೋ ಗೆದ್ಕೋತಾರೆ. ಅದು ಅದು ರಾಜ್ಯ ರಾಜಕಾರಣದ ಮೇಲೆ ಯಾವ ಪ್ರಭಾವನೂ ಬೀರೋದಿಲ್ಲ. ಈಗ ಕೌನ್ಸಿಲ್ ಮಾಡ್ಕೊಂಡಿರೋ ಮೈತ್ರಿ ರಾಜ್ಯ ರಾಜಕಾರಣದ ಮೇಲೆ ಕಿಂಚಿತ್ ಪ್ರಭಾವವೂ ಬೀರಲ್ಲ. ಅದು ಒಂದು ಅಡ್ಜಸ್ಟ್ಮೆಂಟ್ ಅಷ್ಟೇ. ಕೌನ್ಸಿಲ್ ಅಲ್ಲಿ ನಮ್ ಸಂಖ್ಯೆ ಜಾಸ್ತಿ ಬರಲಿ ಅಂತ BJP JDS ಅಡ್ಜಸ್ಟ್ಮೆಂಟ್, ಹಾಗೇನೆ ಅದನ್ನ ಕೌಂಟರ್ ಮಾಡಕ್ಕೆ ಕಾಂಗ್ರೆಸ್ ನ ಅಡ್ಜಸ್ಟ್ಮೆಂಟ್. ಇಲ್ಲಿ ಪ್ರಶ್ನೆ, ಈ ಚುನಾವಣೆಯ ಫಲಿತಾಂಶದಲ್ಲಿ
ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಜೆಡಿಎಸ್ ಎಷ್ಟು ಗೆಲ್ಲುತ್ತೆ, ಜೆಡಿಎಸ್ ಚಿಕ್ಕು ಹಳೆ ಮೈಸೂರಲ್ಲಿ ತನ್ನ ನೆಲೆಯನ್ನ ಉಳಿಸ್ಕೊಳ್ಳುತ್ತಾ, ಇದು ಮುಖ್ಯವಾದಂತಹ ಪ್ರಶ್ನೆ. ಇವೆಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಹಳೆಯ ಮೈಸೂರಲ್ಲಿ ಬಿಜೆಪಿ ತನ್ನ ನೆಲೆಯನ್ನ ತನ್ನ ಪ್ರಾಬಲ್ಯವನ್ನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ವಿಸ್ತರಿಸ್ಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಬಲವಾಗಿ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ಮೂಲಕ ಅದರ ಲಾಭವನ್ನ ಬಿಜೆಪಿ ಪಡ್ಕೊಳ್ಳುತ್ತೆ ಅನ್ನೋದು ಈಗ ನಮ್ಮ ಮುಂದೆ ರಿಲೆವೆಂಟ್ ಆಗಿರುವಂತ ಪ್ರಶ್ನೆ. ಮತ್ತು ಬರುವ 3.5 ವರ್ಷಗಳ ಕಾಲ ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಒತ್ತಡ ಇಲ್ಲದೆ, ಯಾವುದೇ ವೈರುಧ್ಯ ಇಲ್ಲದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟು ದೀರ್ಘಕಾಲಕ್ಕೆ ಅದು ತಡ್ಕಬಹುದಾ, ತಡ್ಕೊಳ್ಳಕ್ ಸಾಧ್ಯನಾ, ಅಥವಾ ಕ್ರಮೇಣ ಅದ್ರ ಇಂಪಾರ್ಟೆನ್ಸ್ ಅನ್ನ ಸಿಗ್ನಿಫಿಕೆನ್ಸ್ ಅನ್ನ ಕಳ್ಕೊಳ್ಳುತ್ತಾ, ಇದು ಎರಡೂ ಪಕ್ಷದ ನಾಯಕರ ಮುಂದಿರುವ, ಯಾಕಂದ್ರೆ 3.5 ವರ್ಷ ಸುದೀರ್ಘ ಕಾಲ ಅದು. ಹೌದು, 3.5 ವರ್ಷದಲ್ಲಿ ಗೊಂದಲ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಈ ಪ್ರಜ್ವಲ್ ರೇವಣ್ಣ ಇಶ್ಯೂನೇ ಸರಿ, ಪ್ರಜ್ವಲ್ ರೇವಣ್ಣ ಅವ್ರ ಇಶ್ಯೂಯಿಂದ ಬಿಜೆಪಿ ಮುಜುಗರಕ್ಕೀಡಾಗಿದೆ. ಬಿಜೆಪಿಗೂ ಅದಕ್ಕೆ ಸಿದ್ಧನೇ ಇಲ್ಲ, ಅವ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಆದ್ರೆ ಬಿಜೆಪಿಗೂ ಡ್ಯಾಮೇಜ್ ಆಗಿದೆ. ಅದು ನಾಯಕರು ಒಪ್ಕೋತಾರೆ. ಮುಂದೆ ಯಾವ ಡೆವಲಪ್ಮೆಂಟ್ ಆಗಿ ಮುಂದೆ ಆಗುವಂತಹ ಡೆವಲಪ್ಮೆಂಟ್ ಅಲ್ಲಿ ನೋಡಿ, ಇಡೀ ಬಿಜೆಪಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಅದ್ ಮುಂದೆ ಏನಾದ್ರು ಡೆವಲಪ್ಮೆಂಟ್ ಆದಾಗ ಬಿಜೆಪಿ ಸ್ಟ್ಯಾಂಡ್ ಏನಿರುತ್ತೆ ಈಗಲೇ ಹೇಳಕ್ ಆಗಲ್ವಲ್ಲಾ. ಆ ಮೈತ್ರಿಯ ಭಾರಕ್ಕೆ ಕುಸಿದಾಗ ಏನಾಗ್ಬಿಡುತ್ತ ಅವಾಗ ಬಿಟ್ಟು ನಾವು ರಷ್ಯಾ ಚರ್ಚೆ ಮಾಡಿದ್ರೆ ನನಗಂತೂ ಗೊತ್ತಾಗಲ್ಲ. ಎಸ್ ಸರ್ ಸಮೀವುಲ್ಲಾ ಸರ್ ಕೂಡ ಹೇಳ್ತಾ ಇದ್ರು, ಇನ್ನು ಸಾಕಷ್ಟು ಸಮಯ ಇದೆ ವಿಧಾನಸಭೆ ಚುನಾವಣೆಗೆ, 3.5 ವರ್ಷ ಇದೆ, ಅಲ್ಲೂ ಕೂಡ ಈ ಮೈತ್ರಿ ವರ್ಕೌಟ್ ಆಗುತ್ತಾ, ಎಲ್ಲಾದರೂ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಮೈತ್ರಿ ಖತಮ್ ಆಗಬಹುದಾ ಅಂತೇಳಿ. ಪರಿಷತ್ ಚುನಾವಣೆಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತೇಳಿ, ಲೋಕಸಭೆ ಚುನಾವಣೆಗಂತೇಳಿ ಮಾಡಿಕೊಂಡ ಮೈತ್ರಿ ಈಗ ಏನಾಗಿದೆ, ಪ್ರಜ್ವಲ್ ಪ್ರಕರಣದಿಂದ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೇರವಾಗಿ ಬಿಜೆಪಿಯವ್ರ ಬಳಿ ಕೇಳ್ತೀನಿ ಸರ್, ಈಗ ಪ್ರಜ್ವಲ್ ಅವರ ಪ್ರಕರಣಕ್ಕೆ ಬರೋಣ ಸರ್. ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಈ ಬಗ್ಗೆ ಉತ್ತರಿಸಬೇಕು ಎನ್ನುವುದಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಮೋದಿ ಅವರಿಗೂ ಅಮಿತ್ ಶಾ ಅವರಿಗೂ ಇದು ಮುಜುಗರ ಆಗ್ತಾ ಇಲ್ವಾ ಅಂತ? ಇಲ್ಲ, ಇಲ್ಲಿ ಈ ಪರ್ಟಿಕ್ಯುಲರ್ ಕೇಸನ್ನು ನಾವು ತಗೊಂಡಾಗ ಏನಾಗುತ್ತೆ ಗೊತ್ತಾ, ಇದನ್ನು ಮುಜುಗರ ಕೀಡು ಮಾಡಲೇಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇದನ್ನು ಆ ಟೈಮಲ್ಲಿ ತಂದರು. ಒಂದು ಇಲ್ಲಿ ಆ ಸಂತ್ರಸ್ತರ ಬಗ್ಗೆ ಇವರಿಗೆ ಯಾವ ರೀತಿಯಲ್ಲೂ ಕನ್ಸರ್ನ್ ಇಲ್ಲ, ಅದು ಒಂದು ಫಸ್ಟ್ ಪಾಯಿಂಟ್. ಎರಡನೇದು ಏನು ಅಂತ ಹೇಳಿದ್ರೆ, ಇದು ರಾಜಕೀಯ ಕೆಸರಾಟ ಎರಚಾಟಕ್ಕೋಸ್ಕರ ಮಾಡಿದ್ರು. ಇಲ್ಲಿ ಮಧ್ಯದಲ್ಲಿ ಸಂತ್ರಸ್ತರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಸರ್, ಅವ್ರ ಮನೆಗೆ ಒಂದ್ ನಿಮಿಷ. ಇಲ್ಲಿ ಕೇಸು ಇದು ಸ್ಟಾರ್ಟ್ ಆದ ತಕ್ಷಣ ಏನ್ ಹೇಳಿದ್ರು ಅಂದ್ರೆ, 2972 ಕೇಸ್ಗಳು ಬಿದ್ದು ಬಿಡುತ್ತೆ ಅಂತ ಹೇಳಿದ್ರು. ಆತರ ಆತರದಲ್ಲಿ SIT ಫಾರ್ಮ್ ಮಾಡಿದ್ರು. ಆಯ್ತಾ, ನಾವು CBI ಕೊಡಿ ಅಂತ ಕೇಳಿದ್ವಿ. SIT ಬೇರೆ ಬೇರೆ ವ್ಯಾಖ್ಯಾನಗಳು ಬಂದವು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನಾಯ್ತು, ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ವಿ. ಅದಾದ ನಂತರದಲ್ಲಿ ಒಂದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತ ಹೇಳಿದ್ರೆ, CD DVD ಪೆನ್ಡ್ರೈವ್ ಏನಾದರೂ ಇರಬಹುದು, ಅದನ್ನ ಹಂಚುವಂತ ತಪ್ಪು. ಅದಾದ್ಮೇಲೆ SIT ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಲ್ಲಿ ಮಾಡಬಾರ್ದ ಆ ಕೆಲಸನ ಅಂತ. ಆಯ್ತಾ, ಆದರೆ ರಾಜ್ಯ ಸರ್ಕಾರ ಈ ಒಂದು ಫಸ್ಟ್ ಈ ವಿಚಾರದಲ್ಲಿ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಯಾಕೆಂದ್ರೆ ಅವರೇ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದೇವರಾಜೇಗೌಡರನ್ನು ಕೇಳ್ತಾರೆ, ನೀವು 25,000 ಪೆನ್ಡ್ರೈವ್ ತಗೊಂಡು ಮಾಡಿ ಹಂಚಿದ್ರಿ ಅಂತ ಹೇಳಿದ್ರೆ, ಯಾ ಹಣ 35-40 ಲಕ್ಷ ಆಗುತ್ತೆ ನನ್ನ ಹತ್ರ, ಎಲ್ಲ ಎಲೆಕ್ಷನ್ಗೆ ಹೋಗಿ ಕಳ್ಕೊಂಡಿದ್ದೀನಿ, ನಾನು ಎಲ್ಲಿಂದ ತಂದು ಹಂಚಲಿ ಅಂತ ಹೇಳ್ತಾರೆ. ಅಂದರೆ 100,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ದುರುದ್ದೇಶ ಇದೆಯೋ ಇಲ್ವ ಅನ್ನುವಂಥದ್ದು ಜನ ಸಾಮಾನ್ಯ ಜನ ಯೋಚನೆ ಮಾಡಬೇಕು. ಒಂದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಇವರು ಅಮಿತ್ ಶಾ ಹೋದಲ್ಲಿರ್ಬೋದು ಅಥವಾ ಇವರು ಹೋದಲ್ಲಿರ್ಬೋದು, ನೋಡಿ ಮೋದಿಯವರು ಒಂದು ಮಾತನ್ನು ಹೇಳಿದ್ರು, ಯಾರು ತಪ್ಪು ಮಾಡಿದಾರೋ ಅವರಿಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ, ಶಿಕ್ಷೆ ಕೊಡ್ತೀವಿ. ನ್ಯಾಷನಲ್ ಲೆವೆಲ್ ಅವರಿಗೆ ಈ ವಿಚಾರ, ಇಂಟರ್ನ್ಯಾಷನಲ್ ಲೆವೆಲ್ ಅವರಿಗೆ ಈ ವಿಚಾರವನ್ನು ತಗೊಂಡೋದ್ರು ಅಂತ ಹೇಳಿ. ಅಲ್ಲ, ಒಂದು ನಿಮಿಷ, ಹೈ ಪ್ರೊಫೈಲ್ ಕೇಸ್ ಅಲ್ಲ, ಹೈ ಪ್ರೊಫೈಲ್ ಕೇಸನ್ನು ಮಾಡಿರ್ತಕ್ಕಂಥದ್ದು. ಒಂದು ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇದೆ. ರಾಜ್ಯ ಸರ್ಕಾರ ಈ ಕೇಸನ್ನ ಮುನ್ನೆಲೆಗೆ ತಂದಿರ್ತಕ್ಕಂಥ ವಿಚಾರ ಇರ್ಬೋದು, ಈ ಕೇಸನ್ನ ರಿಲೀಸ್ ಮಾಡಿರ್ತಕ್ಕಂಥ ವಿಚಾರದಲ್ಲೇ ಇದೆ. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿಯವರು ಪದೇ ಪದೇ ಬಂದ್ಬಿಟ್ಟು ಆ ವಿಚಾರನ ಹೊರಗಡೆ ತೆಗೆದ್ರು. ಆಯ್ತಾ, ಫಸ್ಟ್ ಅವ್ರ ಮೇಲೆ ಬಿದ್ದಿರ್ತಕ್ಕಂಥ ಕೇಸು A1 A2 ಆರೋಪಿಗಳು.
ರೇವಣ್ಣ ಎ ಒನ್ ಆರೋಪಿ, ಎ ಟು ಪ್ರಜ್ವಲ್ ರೇವಣ್ಣ ಫಸ್ಟ್ ಬಿದ್ದಿರ್ತಕ್ಕಂಥ ಕೇಸು, ಅದಾದ ನಂತರದಲ್ಲಿ ಅವರ ಅಪಹರಣದ ಕೇಸು ಎ ಒನ್ ಕೇಸ್ ಬೀಳ್ತದೆ, ಕಿಡ್ನಾಪ್ ಕೇಸ್ ಬೀಳ್ತದೆ, ಅಪಹರಣ ಮಾಡಿದ ಕಿಡ್ನಾಪ್ ಕೇಸ್ ಬೀಳ್ತದೆ. ಇಲ್ಲಿ ಈ ರೀತಿ ಕೇಸ್ಗಳಂತಂದ್ಬಿಟ್ಟು ಇಲ್ಲಿ ಮೇನ್ ಆಗಿರುವಂಥದ್ದು ಅವರು ಹೇಳಿ ಸರ್ ಹೇಳ್ತಾ ಇದ್ರು ಇದರಲ್ಲಿ ರಾಜಕೀಯದ ಬಗ್ಗೆ ಏನು ಪರಿಣಾಮ ಬೀರೋದಿಲ್ಲ ಅಂತ. ಇಲ್ಲಿ ಈ ಪರಿಷತ್ ಚುನಾವಣೆ ಏನು ಶಿಕ್ಷಕರ ಕ್ಷೇತ್ರ ಮತ್ತೆ ಗ್ರಾಜ್ಯುಯೇಟ್ ಪದವೀಧರ ಕ್ಷೇತ್ರ ಏನಿದೆಯಲ್ಲ, ಇದರಲ್ಲಿ ಪದವೀಧರರು ಮತ್ತೆ ಶಿಕ್ಷಕರು ಇವ್ರು ಮಾತ್ರ ವೋಟ್ ಮಾಡುವಂಥದ್ದು. ಇದರಲ್ಲಿ ದ ಸೆಲೆಕ್ಟೆಡ್ ಪೀಪಲ್ ಎಲ್ಲರೂ ಈ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಇನ್ನು ಮತ್ತೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಇದು ಪ್ರಾಶಸ್ತ್ಯದ ಮತಗಳು, ಐದೈದು ವೋಟ್ಗಳನ್ನು ಹಾಕ್ಬೋದು. ಮೊದಲನೇ ಪ್ರಾಶಸ್ತ್ಯ, ಎರಡನೇ ಪ್ರಾಶಸ್ತ್ಯ, ಮೂರನೇ ಪ್ರಾಶಸ್ತ್ಯದ ಮತಗಳನ್ನು ಹಾಕ್ಬೋದು. ಈ ರೀತಿ ಮೂರು ಪ್ರಾಶಸ್ತ್ಯದ ಮತಗಳನ್ನು ಹಾಕುವಂಥದ್ದು ಎರಡು ಇದರಲ್ಲಿ ಇರ್ತದೆ. ಅಂದರೆ ಇದರಲ್ಲಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಇರ್ತಾರೆ ವೋಟಿಂಗ್ ಅಲ್ಲಿ, ಹಾಗಾಗಿ ಅದು ಯಾರ ಫೇವರ್ ಆಗಿದೆ ಅವ್ರ ಫೇವರ್ ಆಗಿ ಅದು ಹೋಗ್ತದೆ. ಅದು ಅವರು ಅದನ್ನು ಅಲ್ಲಿ ಆ ವಿಚಾರವನ್ನು ಹೇಳಿದ್ರು ಅವರು. ಇಲ್ಲಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಒಂದು ಏನು ಐ ಟಿ ಸಿಟಿ ಅಂತ ಹೇಳಿದ್ವಿ, ಇದನ್ನ ಈ ರೀತಿ ಕುಖ್ಯಾತಿಯಾಗಿ ತಗೊಂಡೋಗ್ತಾ ಇದ್ದಾರೆ. ತುಂಬಾ ಬೇಜಾರಿನ ವಿಚಾರ ಇದು, ತುಂಬಾ ಬೇಜಾರಿನ ವಿಚಾರ. ಯಾಕೆಂತ ಹೇಳಿದ್ರೆ, ನಾವೊಂದು ಇಂಟರ್ನ್ಯಾಷನಲ್ ಲೆವೆಲ್ ಒಳ್ಳೆ ಹೆಸರನ್ನ ನಾವು ಸಂಪಾದನೆ ಮಾಡಿದ್ವಿ ಐ ಟಿ ಸಿಟಿ ಅಂತಕ್ಕಂಥದ್ದು. ಅದಾದ ನಂತರದಲ್ಲಿ ಮೂಲಭೂತ ಸೌಕರ್ಯ, ನೀರಿನ ಸಮಸ್ಯೆಗಳಿರ್ಬೋದು, ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಇವರು. ಅದನ್ನೆಲ್ಲ ಮರೆಮಾಚಬೇಕಾಗಿತ್ತು. ಅದಕ್ಕೆ ಕೊನೆಯ ಕ್ಷಣದಲ್ಲಿ ಇನ್ನೊಂದು ಹೇಳ್ತೀನಿ, ಇವರ ಅಗ್ರೆಸಿವ್ನೆಸ್ಸು ನಿನ್ನೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ತೆಲಂಗಾಣ ವಿನ್ ಆಗಬೇಕು, ಕರ್ನಾಟಕದಲ್ಲಿ ಇದ್ದವಾಗ ಇವ್ರದ್ದು ಅಗ್ರೆಸಿವ್ನೆಸ್ ಇರಲಿಲ್ಲ. ಈಗ ಮೂರು ಫೇಸ್ ಎಲೆಕ್ಷನ್ ಆಗಿದಲ್ಲ, ಈ ಮೂರು ಫೇಸ್ ಎಲೆಕ್ಷನ್ ಎಲ್ಲೋ ಒಂದು ಕಡೆ ಇವ್ರಿಗೆ ಸೆಟ್ಬ್ಯಾಕ್ ಅಂತ ಗೊತ್ತಾಗಿದೆ. ಸಡನ್ ಆಗಿ ಅಗ್ರೆಸಿವ್ನೆಸ್ ಮಾಡಿದ್ದಾರೆ. ಯಾವಾಗ ಮೋದಿ ಅವರು ಟ್ರಕ್ಕಿನ ವಿಚಾರ ಮಾತಾಡಿದ್ರಲ್ಲ, ಇಮಿಡಿಯೇಟ್ ಆಗಿ ಟ್ರಕ್ಕನ್ನು ಓಡಿಸೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಆಯಿತಾ, ಇನ್ನೊಂದು ಇವರ ಏನೋ ಹೇಳ್ತಾ ಇದ್ರು, ಏನೋ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸಗಳನ್ನ ಮೋದಿ ಗೌರ್ಮೆಂಟ್ ಮಾಡ್ತಾ ಇದೆ ಅಂತ. ಸಿ, ಇಲ್ಲಿ ಒಂದು ವಿಚಾರವನ್ನು ಇದು ಮಾಡ್ಬೇಕು. ಮೈತ್ರಿ ಪಕ್ಷಗಳು ಯಾವುದೇ ಇರ್ಬೋದು ಅಥವಾ ಮೈತ್ರಿ ಜೊತೆಲಿ ಇಲ್ಲದೇ ಇರುವಂಥದ್ದು ಇರ್ಬೋದು, ಸಮಾನವಾದ ಗೌರವವನ್ನು ಕೊಡ್ತಾ ಹೋಗಿದ್ದೀವಿ. ಎಲ್ಲ ಕಡೆಯಲ್ಲೂ ಯಾವ ಪಕ್ಷಗಳಿದ್ದಾವೋ ನೋಡಿ, ಅವರು ಮಾಡಿರ್ತಕ್ಕಂಥ ಸ್ವಯಂಕುರ ಅಪರಾಧಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಕ್ಕೆ ಅವರು ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು, ಅರವಿಂದ್ ಕೇಜ್ರಿವಾಲ್ ಅವರ ಹೆಸರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಕ್ಯೂಸ್ಡ್ ಅಂತಕ್ಕಂಥ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಅಂತಕ್ಕಂಥದ್ದು ನಿನ್ನೆ ನ್ಯೂಸಲ್ಲಿತ್ತು. ಮತ್ತೆ ಅದು ಏನಾಯ್ತು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ನ್ಯೂಸ್ ನೋಡ್ತಾ ಇದ್ದಾಗ, ನಾನು ಫಾಲೋ ಅಪ್ ಮಾಡ್ತಾ ಇದ್ದಾಗ ಇತ್ತು ಚಾರ್ಜ್ ಶೀಟಲ್ಲಿ ಅರವಿಂದ್ ಕೇಜ್ರಿವಾಲ್ ಫಸ್ಟ್ ಟೈಮ್ ಅಕ್ಯೂಸ್ಡ್ ಅಂತ ಕರೆಯುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ನ್ಯಾಯಾಂಗದ ಪ್ರಕಾರ 60 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಬೇಕು. 60 ದಿನದಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ, ಈಗ 50 ದಿನ ಆಗಿದೆ, ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅವ್ರಿಗೆ ಬೇಲ್ ಸಿಗುತ್ತೆ, ಕಾನೂನಿನ ಪ್ರಕಾರ ಬೇಲ್ ಸಿಗುತ್ತೆ. ಎಸ್ ಎಸ್, ದಿನೇಶ್ ಸರ್, ಇನ್ನೊಂದು ವಿಚಾರ, ನೀವು ಇಂಡಿಯಾ ಮೈತ್ರಿಕೂಟದಲ್ಲಿದ್ದೀರಾ, ಹೀಗಾಗಿ ಈ ವಿಚಾರವನ್ನು ನಾನು ನಿಮ್ಮ ಹತ್ರ ಕೇಳ್ತೀನಿ. ಈಗ ಎಚ್ ಡಿ ಕೆ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಹಾಸನಾಂಬೆಯ ಆಶೀರ್ವಾದದಿಂದ ರಾಜ್ಯದಲ್ಲಿ ಬಹುಮತ ಇರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ, ಸಾಧ್ಯನಾ ಸರ್ ಇದು? ಅಂದರೆ ಈಗ ನಿಮಗೆ ಇಲ್ಲಿ ಸ್ಪಷ್ಟತೆ ಕಾಣ್ತಾ ಇದೆ, ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಯಾವತ್ತೂ ಸ್ವತವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಯಾವುದೇ ಒಂದು ಅವರ ಹಿಸ್ಟ್ರಿಲೇ ಇಲ್ಲ. ಸ್ವತವಾಗಿ ಏನು ಬಹುಮತ ತಗೊಂಡು ಇವ್ರು ಗೆದ್ದಿರೋಂಥದ್ದು ಇಲ್ವೇ ಇಲ್ಲ, ಜನಮತ ತಗೊಂಡಿರೋದು. ಇವ್ರು ಏನಂದ್ರೆ ಹಿಂಬಾಗ್ಲಿಂದ ಬರೋದೆ, ಐದರ್ ಸಿ ಬಿ ಐ ಬಿಡ್ತಾರೆ, ಇಡಿ ಬಿಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಬಿಡ್ತಾರೆ, ಅಥವಾ ಅವ್ರನ್ನ ಎದುರಿಸ್ತಾರೆ, ಎತ್ತಾಕೊಂಡು ಹೋಗ್ತಾರೆ. ಈ ತರ ಇಂಟೆನ್ಷನ್ ಅಲ್ಲೇ ಇವ್ರು ಅಧಿಕಾರ ಆಳಿರೋದು. ಇವತ್ತು ಮಹಾರಾಷ್ಟ್ರದಲ್ಲೂ ಅದೇ ರೀತಿ ಆಳ್ತಾ ಇದ್ದಾರೆ, ಪಕ್ಷಗಳನ್ನ ಒಡೆದ ಆಳ್ತಾರೆ. ಅಂದ್ರೆ ಇವ್ರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಮತ್ತೆ ಈ ಎಲೆಕ್ಷನ್ ಮೇಲೆ ನಂಬಿಕೆ ಇಲ್ಲ ಇವ್ರಗಳಿಗೆ. ಇವ್ರಿಗೆ ಏನಂದ್ರೆ ಅಧಿಕಾರ ಹಿಡಿಬೇಕು, ಅದು ಯಾವ ರೀತಿನಾದ್ರೂ ಪರವಾಗಿಲ್ಲ, ಅಧಿಕಾರ ಹಿಡಿಬೇಕು. ಇವತ್ತು ನಾನು ಹೇಳೋದು ಕುಮಾರಸ್ವಾಮಿ ಆಗ್ಬೋದು, ದೇವೇಗೌಡರು ಆಗ್ಬೋದು, ಒಂದು 135 ಸೀಟು ತಗೊಂಡಿರೋ ಒಂದು ಪಕ್ಷನ ನಾವು ಆಳಕ್ ಬಿಡ ಅಂದ್ರೆ, ನಾವು ಇವರ ಮಾಡುವಂತ ಭ್ರಷ್ಟಾಚಾರವನ್ನ ತೆಗಿತೀವಿ, ಅಸೆಂಬ್ಲಿಲಿ ಇಡ್ತೀವಿ, ಜನರಿಗೆ ನ್ಯಾಯ ಒದಗಿಸ್ತೀವಿ, ಈ ಮಾತು ಎಲ್ಲೂ ಬರ್ತಾ ಇಲ್ಲ ಇವ್ರದ್ದು. ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ, ಆಡಳಿತ ಪಕ್ಷನ ನಾವು ಕಂಟ್ರೋಲ್ ಮಾಡ್ತೀವಿ, ಅದನ್ನ ಸರಿಯಾದ ರೀತಿ ನಡೆಸೋ ತರ ಮಾಡ್ತೀವಿ ಅಂತ ಎಲ್ಲಾರು ಈ ಬಿಜೆಪಿ ನಾಯಕರುಗಳಾಗ್ಲಿ ಸಾಂವಿಧಾನಿಕವಾಗಿ ಎಲ್ಲೂ ನಡ್ಕೋತಾ ಇಲ್ಲ. ಇವ್ರು ನಡ್ಕೋತಾ ಇರೋದು ಏನ್ ಗೊತ್ತಾ, ಈ ಏನು ಕಿಡ್ನಾಪ್ ಮಾಡ್ತೀವಿ, ಪಕ್ಷ ಹಾಳ್ ಮಾಡ್ತೀವಿ, ಡ್ಯಾಮೇಜ್ ಮಾಡ್ತೀವಿ. ಹಿಂದೆ ವಿಲನ್ಗಳು ಹೇಳ್ತಿದ್ರಲ್ಲ ಫಿಲಮ್ ಅಲ್ಲಿ, ಹೀರೋನ ನೀನ್ ಸಾಯಿಸ್ಬಿಡ್ತೀನಿ, ನೀನ್ ಹಾಳ್ ಮಾಡ್ಬಿಡ್ತೀನಿ, ರೇಪ್ ಮಾಡ್ಬಿಡ್ತೀನಿ, ಇದೇ ಕಾನ್ಸೆಪ್ಟ್ ಅಲ್ಲಿ ಇವ್ರು ಬರ್ತಾ ಇದ್ದಾರೆ. ಸಂವಿಧಾನದ ಮೇಲೆ
ಸಂವಿಧಾನದಿಂದ ಅವರು ಪಕ್ಷ ಬಿಟ್ಬಿಟ್ಟು 19 ಜನ ಎಂಎಲ್ಎ ಇಟ್ಕೋಬಿಟ್ಟು ಈ ಪಕ್ಷ ನಾವು ಆಳಕ್ ಬಿಡಲ್ಲ ಸರ್ಕಾರ ಬಿದ್ದಿಲ್ಲ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅಂದ್ರೆ ಅವರು ಆಂತರಿಕ ಕಚ್ಚಾಟದಿಂದ ಅವರು ಕಚ್ಚಾಟದಿಂದ ಅವರು ಪತನಗೊಳ್ತಾರೆ. ಕೂಡ ಎಚ್ ಡಿ ದೇವೇಗೌಡರು ಸ್ಟೇಜ್ ಮೇಲೆ ಹೇಳಿದ್ದು ಇದೇನೆ, ಎಲೆಕ್ಷನ್ ಮುಗಿತಿದ್ದಂಗೆ ಸರ್ಕಾರ ಬೀಳುತ್ತೆ, ಎಲೆಕ್ಷನ್ ಮುಗಿತಿದ್ದಂಗೆ ಸರ್ಕಾರ ಬೀಳುತ್ತೆ ಅಂದ್ರೆ ಏನಂತ ಅರ್ಥ? ಇವ್ರು ಕೇಂದ್ರದಲ್ಲಿ ಏನಾರು ಅಧಿಕಾರಕ್ಕೆ ಬಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರಗಳು ಅನ್ಯ ಸರ್ ಒಂದು ವಿಚಾರ ಬೇರೆ ಯಾರು ಆಡಳಿತದಲ್ಲಿ ಇದ್ದಾರೆ ಅವ್ರನ್ನೆಲ್ಲ ನಾವು ಈ ಸಿಬಿಐ ಇಡಿ ಎಲ್ಲ ಬಿಟ್ಟು ಎಲೆಕ್ಷನ್ ಮುಗ್ದ್ಮೇಲೆ ಲೋಕಸಭೆ ಎಲೆಕ್ಷನ್ ಮುಗ್ದ್ಮೇಲೆ ಇಂಡಿಯಾ ಮೈತ್ರಿಕೂಟ ಕಂಟಿನ್ಯೂ ಆಗುತ್ತೆ ಸರ್? ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಧಿಕಾರಕ್ಕೆ ಬಂದ್ರೆ ಕಂಡೀಷನ್ 100% ನಾವು ಕಂಟಿನ್ಯೂ ಆಗಿ ಅಂದ್ರೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಏನು ಅಧಿಕಾರಕ್ಕೆ ಬಂದ್ರೆ ಕಂಟಿನ್ಯೂ ಆಗ್ತೀರಿ ಇಲ್ಲ ಅಂದ್ರೆ ಇಲ್ಲ? ಅದ್ರ ಬಗ್ಗೆ ನಮ್ಮ ಸೀನಿಯರ್ಸ್ ಲೀಡರ್ಸ್ ನಮ್ಗೆ ಯಾವುದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ? ಎಸ್ ಎಸ್, ಚರ್ಚೆಯನ್ನ ಮುಂದುವರಿಸೋಣ. ಅತಿಥಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಯಾವ ರೀತಿಯಾಗಿ ಮೈತ್ರಿ ಎಫೆಕ್ಟ್ ಬೀಳುತ್ತೆ ಎನ್ನುವುದಾಗಿ. ಎಲೆಕ್ಷನ್ ಮುಗಿದ್ಮೇಲೆ ಈ ಮೈತ್ರಿ ಕಂಟಿನ್ಯೂ ಆಗುತ್ತಾ ಇಲ್ವಂತ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳ ಬಳಿಯೂ ಕೂಡ ನಾನು ಇದನ್ನೇ ಕೇಳ್ತಾ ಇದ್ದೆ. ಎಸ್ ಸರ್, ಸಮೀವುಲ್ಲಾ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಮೀವುಲ್ಲಾ ಸರ್, ಈಗ ಒಂದು ವಿಚಾರ, ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಷಯ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತ ವಿಷಯ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರ. ಈ ಪೆನ್ಡ್ರೈವ್ ಪ್ರಕರಣ ಏನಿದೆ ಸರ್, ನಮ್ಮ ರಾಜ್ಯದಲ್ಲಿ ನಡೆದಂತ ಲೋಕಸಭೆ ಚುನಾವಣೆ, ಹಾಗೇನೆ ಬೇರೆ ರಾಜ್ಯದಲ್ಲಿ ನಡೆಯಲಿರುವಂತ ಲೋಕಸಭೆ ಚುನಾವಣೆ, ಇದರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರ್ಬೋದು ಸರ್? ನಮ್ಮ ರಾಜ್ಯದ ಮೇಲೆ ಪರಿಣಾಮ ಬಿದ್ದಿದೆ. ಓಕೆ, ಬೇರೆ ರಾಜ್ಯದಲ್ಲಿ ಜೆಡಿಎಸ್ ಮೇಲೂ ಪರಿಣಾಮ ಬಿದ್ದಿದೆ, ಮೈತ್ರಿ ಮೇಲೂ ಪರಿಣಾಮ ಬಿದ್ದಿದೆ. ಸಾರ್ವಜನಿಕವಾಗಿ ಒಂದು ಪಬ್ಲಿಕ್ ಒಪಿನಿಯನ್ ಬಿಲ್ಡ್ ಅಪ್ ಮಾಡೋದ್ರಲ್ಲಿ ಈ ಪ್ರಕರಣ ಒಂದು ಗುರುತರವಾದ ಚುನಾವಣೆಯ ಸಂದರ್ಭದಲ್ಲಿ ಗುರುತರವಾದ ಪಾತ್ರ ವಹಿಸಿದೆ, ಅದರಲ್ಲಿ ಏನು ಅನುಮಾನ ಬೇಡ. ಅದು ಪ್ರಮಾಣ ಎಷ್ಟು ಮಟ್ಟಿಗೆ ಅನ್ನೋದು ಅದು ಇಟ್ ವೇರೀಸ್. ಅದು ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ಪ್ರಕರಣ ರಾಜ್ಯ ರಾಜಕಾಂಡದಲ್ಲಿ ನಡೆದಿರೋದು ಅದು ಅದು ಪಾರ್ಟಿ ಅಥವಾ ಇನ್ಯಾರಿಗೆ ಹೊಣೆ ಅಂತ ನಾವೇನು ಅವ್ರ ನಾಯಕರನ್ನೇನು ಹೊಣೆ ಮಾಡಕ್ಕೇನಾಗಲ್ಲ. ಅದು ಆದ್ರೆ ಇದು ಇದೊಂದು ಕೆಟ್ಟ ಪ್ರಕರಣ. ಇದು ಇಡೀ ಭಾರತವೇ ತಲೆ ತಗ್ಗಿಸುವಂತಹ, ಮನುಕುಲ ನಾಚುವಂತಹ, ಅತ್ಯಂತ ಕ್ರೌರ್ಯ ಮತ್ತು ಅಮಾನುಷತೆಯಿಂದ ಕೂಡಿರ್ತಕ್ಕಂತಹ ಪ್ರಕರಣ, ಅದರಲ್ಲೇನು ಅನುಮಾನವೇ ಬೇಡ. ಹಾಗೇನೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ, ಮತದಾರರ ಮೇಲೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಬೇರೆ ರಾಜ್ಯಗಳ ಪರಿಣಾಮ ಬಿದ್ದಿದೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ, ಅಥವಾ ಪರಿಣಾಮ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಬೀರಿರ್ಬೋದು ಅಷ್ಟೇ. ಕರ್ನಾಟಕದಲ್ಲಿ ಬೀರಿದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಸರ್ ಸರ್ ಇನ್ನೊಂದು ವಿಚಾರ, ಆಗ್ಲೇ ನಾನು ಹೇಳ್ತಾ ಇದ್ದೆ, ಮೈತ್ರಿ ಆದ ಬಳಿಕ ಅಂತ ಹೇಳಿದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗತ್ತೆ, ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರವನ್ನ ಕೆಡವುತ್ತೀವಿ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು ಸರ್, ಏನ್ ಹೇಳ್ತೀರಾ ಈ ಬಗ್ಗೆ? ಇದೆಲ್ಲ ಇದು ಸಾಧ್ಯ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಸರ್ ಇದ್ರ ಬಗ್ಗೆ? ಅದು ಅದು ಯಾವ ಲಾಜಿಕ್ಕಿನ ಮೇಲೆ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನು, ಯಾವ ಗೌರ್ಮೆಂಟ್ ಆದ್ರೂ ಆಗಿರಲಿ, ಅದು ಬಿಜೆಪಿ ಜೆಡಿಎಸ್ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಇರಲಿ, ಬಹುಮತ ಇರುವ ಸರ್ಕಾರವನ್ನ ಕೆಡವಿ ನಾವು ಮತ್ತೊಂದು ಸರ್ಕಾರ ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನುವಂತ ಹೇಳಿಕೆ ಇದೆಯಲ್ಲ, ಯಾವ ರಾಜಕಾರಣಕ್ಕೂ ಕೂಡ ಶೋಭೆ ತರುವಂತದ್ದಲ್ಲ. ಹೀಗಾಗಿ ಇದಾದ ನಂತರ ಅದ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಪೋಸಿಷನ್ ಅವರು ಅಂದ್ರೆ, ಏನು ಸಿದ್ದರಾಮಯ್ಯ ಶಿವಕುಮಾರ್ ನಡುವೆ ದೊಡ್ಡ ಬ್ರೇಕ್ ಆಗಿ ಇಡೀ ಕಾಂಗ್ರೆಸ್ ಇಬ್ಬಾಗ ಆಗೋ ಲೆವೆಲ್ಗೆ ಹೋಗಿ ಅದು ಪತನ ಆಗಿ ಇನ್ನು ಒಂದು ಗುಂಪು ಬಂದು ಇನ್ನೆಲ್ಲೋ ಬಂದು ಸೇರ್ಕೊಂಡು ಹೀಗೆ 136 ಜನ ಇರುವಂತಹ ಅಸೆಂಬ್ಲಿನಲ್ಲಿ ನೀವು ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟು 2/3 ಮೆಜಾರಿಟಿ ತಗೋಬೇಕು ಅಂದ್ರೆ ಎಷ್ಟೇ ತಗೋಬೇಕು, ಎಷ್ಟು ಜನ ಎಂಎಲ್ಎ ಕರ್ಕೊಂಡು ಹೋಗ್ಬೇಕು, 60 ಎಂಎಲ್ಎಸ್ ಎತ್ತಾಕೊಂಡು ಹೋಗಕ್ಕಾಗತ್ತಾ? ಏನ 2-3 ಮಾರ್ಜಿನ್ ಅಲ್ಲಿ ಎಡ್ಜಲ್ಲಿ ಇರೋ ಗೌರ್ಮೆಂಟ್ ಇತ್ತು ಅಂದ್ರೆ ಆಪರೇಷನ್ ಕಮಲ ಏನೋ ಮಾಡ್ಕೊಂಡು ಏನೋ ಕರ್ಕೊಂಡು ಹೋಗ್ಬೋದು ಅಂತ 60 ಕರ್ಕೊಂಡು ಹೋಗಕ್ಕಾಗತ್ತಾ? ಇದು ಸದ್ಯಕ್ಕೆ ಇಟ್ ಈಸ್ ಅ ಮೋಸ್ಟ್ ಇಂಪ್ರಾಕ್ಟಿಕಲ್ ಇಂಪ್ರಾಕ್ಟಿಕಲ್ ಸ್ಟೇಟ್ಮೆಂಟ್. ಗೌರ್ಮೆಂಟ್ ಕೆಡವಿ ಇನ್ನೊಂದು ಗೌರ್ಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ಆಂತರಿಕ ಭಿನ್ನಾಭಿಪ್ರಾಯ ಸ್ಫೋಟಗೊಂಡು ಅವ್ರ ಸರ್ಕಾರ ಕುಸಿಯುತ್ತೆ ಅನ್ನುವ ಅರ್ಥದಲ್ಲಿ
ಪ್ರತಿಪಕ್ಷಗಳು ಮೊದಲಿಂದಲೂ ಕೂಡ ಟೀಕೆಯನ್ನ ಮಾಡ್ತಿವೆ. ಅವು ಈ ಫಲಿತಾಂಶ ಬಂದ ನಂತರ ಏನಾಗುತ್ತೆ ಅನ್ನೋದ್ರ ಡೆವಲಪ್ಮೆಂಟ್ಸ್ ಅನ್ನ ನೋಡಿಕೊಂಡು ನಾವು ಮಾತಾಡಬೇಕು. ಇಟ್ ಇಸ್ ಟೂ ಅರ್ಲಿ ಟು ಕಾಮೆಂಟ್ ಅನ್ನಿದ್ದು. ಬಟ್ ನನಗೆ ಆಗಿರುವ ಮಾಹಿತಿಯ ಪ್ರಕಾರ, ನನಗೆ ನಾನು ಕೆಲವು ಬಿಜೆಪಿಯ ನಾಯಕರನ್ನ ಜೆಡಿಎಸ್ ನಾಯಕರನ್ನ ನಾನು ಈ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ನಾನು ಮಾತಾಡಿದಂತ ಸಂದರ್ಭದಲ್ಲಿ ಆಗ್ಲೇ ನಾನು ಒಂದು ಮುಖ್ಯವಾದ ಪ್ರಶ್ನೆ ಇರ್ತದೆ, 3.5 ವರ್ಷದಷ್ಟು ಸುದೀರ್ಘ ಕಾಲಕ್ಕೆ ಈ ಮೈತ್ರಿ ಇರುತ್ತಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಈ ಮೈತ್ರಿ ಸಾಧ್ಯವಾ ಅನ್ನೋ ಪ್ರಶ್ನೆ ಇರ್ತದೆ. ಆ ಸಂದರ್ಭದಲ್ಲಿ ನಾಯಕರು ಹೇಳಿದ್ದೇನು ಅಂತಂದ್ರೆ, ಹಳೆ ಮೈಸೂರಿಗೆ ಈ ಮೈತ್ರಿ ಇದೆಯಲ್ಲ, ನಂಬರ್ ಆಫ್ ಸೀಟ್ಸ್ ಯಾರು ಗೆದ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಭಾರತೀಯ ಜನತಾ ಪಕ್ಷ ತನ್ನ ಪ್ರಾಬಲ್ಯವನ್ನ ವಿಸ್ತರಿಸಿಕೊಳ್ಳುವಲ್ಲಿ ಹಳೆ ಮೈಸೂರಲ್ಲಿ ಈಗ ಆಲ್ರೆಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಳಹಾದಿಗಳನ್ನ ಒಳ ರಸ್ತೆಗಳನ್ನ ಒಳದಾರಿಗಳನ್ನ ಮಾಡಿಕೊಂಡಿತ್ತು. ಈಗ ಈ ಮೈತ್ರಿಯ ಬಳಿಕ ಮಂಡ್ಯ ಮೈಸೂರು ಇಂತಹ ಜಾಗದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೇರೋದಕ್ಕೆ ಅವಕಾಶ ಆಗಿದೆ. ಹೀಗಾಗಿ ಬರುವ ದಿನಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೋ ಜೆಡಿಎಸ್ ಎಷ್ಟು ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ದೊಡ್ಡ ಸಂಖ್ಯೆಯಲ್ಲಿನ ಕಾಂಗ್ರೆಸ್ ವಿರೋಧಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಜೊತೆ ಸೇರಿದ್ದಾಯ್ತು. ಬಿಜೆಪಿಯ ಜೊತೆ ಬೇರು ಮಟ್ಟದಲ್ಲಿ ಅವರು ಆ ಪಕ್ಷಕ್ಕೋಸ್ಕರ ದುಡಿದು ಅಥವಾ ಈ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸಂದರ್ಭದಲ್ಲಿ ಒಂದಾಗಿದ್ದಾಯ್ತು. ಇನ್ನು ಮೈತ್ರಿ ಮುರಿಯುತ್ತೆ ಮುರಿದು ಬೀಳುತ್ತೆ ಅನ್ನುವ ಅಂತ ಒಂದು ವೇಳೆ ಇಫ್ ಒಂದು ವೇಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಥವಾ ಬರದಲ್ಲೇ ಎದುರು ಇರ್ಬೋದು ಅಂತ ಅಂತ ಬಂದ್ರೆ ಈ ಕಾರ್ಯಕರ್ತರು ವಾಪಸ್ ಜೆಡಿಎಸ್ ಎಲ್ಲಿ ಹೋಗ್ತಾರೆ ಇದು ಪ್ರಶ್ನೆ. ಅಂದ್ರೆ ಒಂದು ಬಿಗ್ ಚಂಕ್ ಆಫ್ ವರ್ಕರ್ಸ್ ವೋಟರ್ಸ್ ಒಂದಿಷ್ಟು ನೆಟ್ವರ್ಕ್ ಹಳೆ ಮೈಸೂರಲ್ಲಿ ಎಲ್ಲವೂ ಕೂಡ ಬಿಜೆಪಿ ಪಾಲಾಯ್ತು. ಇದು ಬಿಜೆಪಿಯ ಸ್ಟಾರ್ಟ್ ಇದ್ದು. ಹೀಗಾಗಿ ಬಿಜೆಪಿ ಉತ್ತರ ಕರ್ನಾಟಕದ ಪಕ್ಷ ಅನ್ನುವ ಬ್ರ್ಯಾಂಡ್ ಅನ್ನ ಕಳಚಿ ಇಡೀ ಕರ್ನಾಟಕದ ಪಕ್ಷವಾಗಿ ಅದು ಬೆಳೀಲಿಕ್ಕೆ ಇದು ಸಹಾಯ ಆಯ್ತು. ಆಮೇಲೆ ಮೈತ್ರಿ ಅವ್ರ ಪ್ರಾಬಲ್ಯನೇ ಕಮ್ಮಿ ಇತ್ತು ಅಂದ್ರೆ ಮೈತ್ರಿ ಬಗ್ಗೆ ಮೈತ್ರಿ ಕುಸಿಯುತ್ತೆ ಮುರಿದು ಬೀಳುತ್ತೆ ಅನ್ನೋದು ಅಷ್ಟು ಇಂಪ್ಯಾಕ್ಟ್ ಆಗಲ್ಲ, ಅದು ನಗಣ್ಯವಾದಂತಹ ವಿಚಾರ ಭವಿಷ್ಯದಲ್ಲಿ ಆಗ್ಬೋದು ಅಂತ ಆ ನಾಯಕರು ನನಗೆ ಹೇಳಿದ್ರು. ಇದು ಪಕ್ಷ ಮೈತ್ರಿಯ ಬಗ್ಗೆ ಓಪನ್ ಆಗಿ ನಾವು ಮೈತ್ರಿ ಮಾಡ್ಕೊತೀವಿ ಮೈತ್ರಿ ಮುರಿಯಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ರು ಕೂಡ ಮೈತ್ರಿಯ ಹಿಂದಿನ ಲೆಕ್ಕಾಚಾರ ಈ ತರ ಇದೆ. ನಾನು ಹೇಳಿದ್ನಲ್ಲ ಆ ತರ ಇದೆ. ಎಸ್ ಸರ್, ಎಸ್ ಸರ್. ಈಗ ನೇರವಾಗಿ ಬಿಜೆಪಿ ಅವ್ರ ಬಳಿ ಕೇಳ್ತೀನಿ. ನಿನ್ನೆ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಪ್ರಜ್ವಲ್ ಅವರ ಪ್ರಕರಣ ಬಂದಾಗ ಇಲ್ಲಿ ಮೈತ್ರಿ ಆಗಿದೆ, ಎರಡು ಪಕ್ಷದವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಎರಡು ಹಂತದ ಎಲೆಕ್ಷನ್ ಮುಕ್ತಾಯವಾಗಿದೆ, ಇಲ್ಲಿ ತನಕ ಚೆನ್ನಾಗಿದ್ದಂಥ ಮೈತ್ರಿ. ಈಗ ಪ್ರಜ್ವಲ್ ಅವರ ಪ್ರಕರಣ ಬಂದಾಗ ಅದು ಎಚ್ ಡಿ ಕೆ ಹಾಗೇನೆ ಡಿ ಕೆ ಶಿ ಕುಟುಂಬದ ವೈಯಕ್ತಿಕ ಜಗಳ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತೇಳಿ ಇಬ್ರು ಬಗ್ಗೆಯೂ ವಾಗ್ದಾಳಿ ನಡೆಸ್ತಾರೆ. ಏನಿದು ಲಾಜಿಕ್ಕು, ನುಣುಚಿಕೊಳ್ಳುವ ಯತ್ನನ ಹೇಗೆ? ಇಲ್ಲ, ಇಲ್ಲಿ ಮೇಯ್ನ್ ಆಗಿ ನಾನು ಈ ವಿಚಾರದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಅವರು ಹೇಳಿದ್ರು ಅದು ಸಮರ್ಥಿಸಿಕೊಳ್ಳುವಂಥ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಇಲ್ಲಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಿದೆ, ತಪ್ಪು ಮಾಡಿರಬಹುದು, ಯಾಕೆಂದ್ರೆ ತನಿಖೆಯಿಂದ ಅದು ಕಂಪ್ಲೀಟ್ ಆದ ಸತ್ಯಗಳು ಹೊರಗೆ ಬರಬೇಕಾಗುತ್ತೆ. ತಲೆ ಮರೆಸ್ಕೊಂಡಿರೋದು ಯಾಕೆ, ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ? ಸಾಮಾನ್ಯವಾಗಿ ಯಾರ ಮೇಲೆ ಹೀಗೆ ಒಂದು ಇದು ಬಂದವಾಗ ಯಾರೇ ಆಗಿರ್ಬೋದು, ಈಗ ಅವ್ರಿಗೆ ಒಂದು ದಾರಿ ಸಿಕ್ತು ಅಂದವಾಗ ತಪ್ಸ್ಕೊಳಕ್ಕೆ ನೋಡ್ತಾನೆ. ಈಗ ಲಾಸ್ಟ್ ಪ್ರಾಣ ಉಳಿಬೇಕು ಅಂತ ಒಂದ್ ನಿಮಿಷ ಇರಿ. ಯಾರೇ ಒಬ್ಬ ತನ್ನ ಪ್ರಾಣವನ್ನು ಉಳಿಸ್ಕೋಬೇಕು ಅಂದವಾಗ ಎಲ್ಲ ಪ್ರಾಣ ತೆಗಿತೀರಿ ಅಂತ ಯಾರು ಹೇಳಿದ್ರು ಸರ್? ತನಿಖೆ ವಿಚಾರಿಸಿ, ಹುಲ್ ಕಟ್ಟಿ ಆಸರೆ, ತನಿಖೆಗೆ ಹಾಜರಾಗಿ, ತನಿಖೆಗೆ ಹಾಜರಾಗಿ ಅಂತ ಹೇಳಿದ್ರು ಸರ್ ಅಷ್ಟೇ. ಒಂದ್ ನಿಮಿಷ ಇರಿ, ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ಯಾರು ಇವ್ರೆ ರಾಜ್ಯ ಸರ್ಕಾರ, ಅದ್ರ ಬಗ್ಗೆ ನೀವು ಕೇಳಬೇಕು. ಅದು ಬಿಟ್ಬಿಟ್ಟು ಇವ್ರನ್ನ ಬಿಟ್ಟುಬಿಟ್ಟು ಈಗ ಮೋದಿ ಮೇಲೆ ಗೂಬೆ ಕೂರಿಸುವಂತದ್ದು, ಅಮಿತ್ ಶಾ ಮೇಲೆ ಗೂಬೆ ಕೂರಿಸುವಂತದ್ದು, ಲೆಟರ್ ಬರೆದು ಪಾಲಿಟಿಕ್ಸ್ ಮಾಡೋದು, ಆ ನಂತರದಲ್ಲಿ ಬರ ಪರಿಹಾರನ ಇವರು ಇವ್ರ ಕಡೆಯಲ್ಲಿ ಇದ್ದಿದ್ದನ್ನ ಕೊಡದೇನೆ ಇವರು ಅದಕ್ಕೆ ನೋಡಿ, ಒಂದು ಅವರು ಯಾರು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಏನಿತ್ತು ಇಲ್ಲಿ, ಅವರು ರಾಜಕೀಯವಾಗಿ ಕರ್ನಾಟಕದಲ್ಲಿ ಒಂದು ಬರವನ್ನ ಉಪಯೋಗಿಸ್ಕೊಂಡ್ರು. ಇನ್ನೊಂದು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ತಂದು ಈ ರೀತಿಯಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಒಂದು ಮಾಡಿದ್ರು. ಯಾಕೆಂದ್ರೆ ವಿರೋಧ ಪಕ್ಷವಾಗಿ ತನ್ನ ಹೆಸರನ್ನು ಉಳಿಸ್ಕೋಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ. ಯಾಕೆಂದ್ರೆ ಇವರ ವೈಫಲ್ಯಗಳು ಏನಿದೆಯಲ್ಲ, ಎಷ್ಟೋ ಜನ ಗೃಹಲಕ್ಷ್ಮಿ ಹಣ ಸಿಗ್ಲಿಲ್ಲ ಅಂತಂದ್ರು, ಎಷ್ಟೋ ಜನ ಹೇಳಿದ್ರು ಕರೆಂಟ್ ಬಿಲ್ ಫ್ರೀ ಬರ್ತಾ ಇಲ್ಲ, ಕರೆಂಟ್ ರೇಟ್ ಜಾಸ್ತಿ ಏರಿಸಿದ್ದಾರೆ, ನನಗೆ ಇದು ಅಂಗಡಿಯಲ್ಲಿ ಕಟ್ಟುವಂತ ದುಡ್ಡು ಏನಿದೆ ಅದು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಬಿಲ್ ಬರ್ತಾ ಇದೆ, ನನಗೆ ಮೊದಲು 1,000 ಬರ್ತಿತ್ತು 2,000 ಬರ್ತಾ ಇದೆ ಅಂತ ಹೇಳಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿದೆಲ್ಲ ಡ್ಯಾಮೇಜ್ ಇತ್ತಲ್ಲ, ಈ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ದಿಕ್ಕು ತಪ್ಪಿಸಬೇಕಾಗಿತ್ತು, ಅದಕ್ಕೆ ಈ ರೀತಿ ಪ್ರಕರಣಗಳನ್ನು ತಂದ್ರು, ಅದನ್ನ ಪ್ರಕರಣಗಳನ್ನು ತಂದು ಅಡ್ವಾಂಟೇಜ್ ತಗೊಳಕ್ ಬಂದ್ರು. ನ್ಯಾಯಮಟ್ ಪ್ರಕರಣದಲ್ಲಿ ಇವ್ರು ತಟಸ್ಥವಾಗಿ ಉಳಿದ್ರು, ಯಾಕಂದ್ರೆ ಇವ್ರಿಗೆ ಡ್ಯಾಮೇಜ್ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ತಟಸ್ಥವಾಗಿ ಉಳಿದ್ರು, ನಮಗೆ ಬೇಡ ಇದು ಸವಾಸ ಅಲ್ಲ ಅಂತ. ಅದಾದ್ಮೇಲೆ ತನಿಖೆ ಮಾಡ್ಲಿಕ್ಕೂ ಸಮೇತ ಮೀನಾ ಮೇಷ್ಟ ಏನ್ ಸಕ್ಷ ಅವ್ರ ಮನೆಗೆ ಇವ್ರು ವಿಸಿಟ್ ಕೊಡಕ್ಕೂ ಮೇಲೆ ಕೆಳಗೆ ನೋಡಿದ್ರು. ಇದು ಒಂದು ಏನ್ ಗೊತ್ತಾ,
ಅಂತ ಇಲ್ಲಿ ಜನರ ದಿಕ್ಕನ್ನ ತಪ್ಪಿಸ್ಬೇಕು. ಇನ್ನೊಂದು ಆಡಳಿತ ಯಂತ್ರ ಇವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆಡಳಿತ ಯಂತ್ರನ. ಎಲ್ಲೆಲ್ಲಿ ಕೇಸ್ಗಳನ್ನ ಹಾಕ್ಬೋದು ಅಲ್ಲೆಲ್ಲಿ ಕೇಸ್ಗಳ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಮೇಲೆ. ಎಲ್ಲೆಲ್ಲಿ ತೊಂದರೆ ಪಡಿಸ್ಬೋದು ಅಡ್ಡಿ ಪಡಿಸ್ಬೋದು ಅದನ್ನ ಮಾಡಿದ್ದಾರೆ. ಇದು ಒಂದು ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಏನು ಗೊತ್ತಾ, ಕಾಂಗ್ರೆಸ್ಸಿನ ಕ್ಯಾಂಪೇನ್ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ಪಿ ಓ ಕೆಯಲ್ಲಿ ಏನು ಇವಾಗ ನಮ್ಮ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಪಿ ಓ ಕೆಯಲ್ಲಿ ಈಗ ತಿರಂಗ ಹಾರಾಡ್ತಾ ಇದೆ, ಪಾಕಿಸ್ತಾನ ಆರ್ಮಿ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನಗಳು. ಅಂದ್ರೆ 370 ಆರ್ಟಿಕಲ್ 370 ಅಲ್ಲ, ಇದು ಪಿ ಓ ಕೆಗೆ, ಪಿ ಓ ಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು, ಇವರು ಪರಮಾಣು ಬಾಂಬ್ ಇದೆ ಅವ್ರ ಹತ್ರ, ಅವ್ರ ಹತ್ರ ಕೇರ್ಫುಲ್ ಆಗಿರಿ ಅಂತ ಹೇಳುವಂತದ್ ಹೇಳ್ತಾರೆ. ಯಾಕೆ ಈ ರೀತಿಯ ರಾಜಕಾರಣ ಮಾಡ್ಬೇಕು ಇವರು? ಯಾಕೆ ಇನ್ನೊಂದು ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನ ತರ್ತಾ ಇದ್ದಾರೆ ಇವರು? ಅಂದ್ರೆ ಎಲ್ಲೋ ಒಂದ್ ಕಡೆ ಇವರಿಗೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಒಂದು ಹೇಳ್ತೀನಿ, ಇವ್ರನ್ನ ಆಪ್ ಏನು ಇವ್ರು ಹೇಳ್ಕೊಂಡು ಹೋಗ್ತಾ ಇದಾರಲ್ಲ ಅವ್ರ ಹತ್ರ ನಾವು ಇಂಡಿಯಾ ಅಲೈನ್ಸ್ ಇಂಡಿಯಾ ಅಲೈನ್ಸ್ ಅಂತ, ಇವರಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಇವರ ಏನ್ ಪಕ್ಷ ಇದೆಯಲ್ಲ, ಆ ಪಕ್ಷ ಏನಿದೆಯಲ್ಲ, ಇವ್ರನ್ನ ಸೆಕೆಂಡ್ ಲೆವೆಲ್ ಅಲ್ಲಿ ಇಟ್ಟು ಟ್ರೀಟ್ ಮಾಡ್ತಾ ಇದಾರೆ ಅವರು. ಇದು ಅವರು ಅದನ್ನ ಅವರ ನಾಯಕರು ಏನಿದಾರಲ್ಲ ಅವ್ರು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇವ್ರನ್ನ ಜೊತೆಲಿ ಇಟ್ಕೊಂಡು ಇವ್ರ ನಮ್ಮ ವಿಚಾರದ ಬಗ್ಗೆ ಹೇಳ್ತಾರೆ, ನಮ್ಮ ಮೈತ್ರಿ ಬಗ್ಗೆ ಹೇಳ್ತಾರೆ. ಇವರ ನಾಯಕ ಕೇಜ್ರಿವಾಲ್ ಅವ್ರನ್ನ ಒಳಗಡೆ ತಗೊಂಡವಾಗ, ಈ ಕಸ್ಟಡಿಗೆ ತಗೊಂಡವಾಗ ಒಂದು ಮಾತಾಡ್ಲಿಲ್ಲ ಅವರು, ಒಂದು ಸ್ಟೇಟ್ಮೆಂಟ್ ಹೇಳಲಿಲ್ಲ ಇವ್ರ ಪರವಾಗಿ. ಈಗ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಮೋದಿ ಅವರು ಈ ಬಾರಿ ಸೋತೆ ಸೋಲ್ತಾರೆ ಅಂತ ಹೇಳಿ. ಮೋದಿ ಹೇಳ್ತಾರೆ ರಾಹುಲ್ ಗಾಂಧಿ ಗೆದ್ರೆ, ಒಂದು ವೇಳೆ ಇಂಡಿಯಾ ಒಕ್ಕೂಟ ಗೆದ್ರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರೆ ಅಂತ ಹೇಳಿ, ಏನಿದು ರಾಜಕೀಯ ಲಾಜಿಕ್ ಸರ್? ಸರ್, ಯಾವಾಗ್ಲೂ ಇದು ಬಿಜೆಪಿದು ಇವರು ಒಂದೆರಡು ಇದಕ್ಕೆ ಹೇಳ್ಬಿಡ್ತೀನಿ. ಇವಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇವರು ಟಿಕೆಟ್ ಕೊಡಕ್ ಮುಂಚೆ ಪ್ರಧಾನ ಮಂತ್ರಿಗಳಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಹೇಳಿತ್ತು, ಇಂಟೆಲಿಜೆನ್ಸ್ ಫೇಲ್ಯೂರ್. ಆಮೇಲೆ ಪ್ರಧಾನ ಮಂತ್ರಿ ಮನೆಗೆ ಹೋಗ್ಬೇಕಾದ್ರೆ ರೇವಣ್ಣ ಆಗ್ಲಿ ಪ್ರಜ್ವಲ್ ಆಗ್ಲಿ ಇವ್ರ ಫ್ಯಾಮಿಲಿಗಳಾಗ್ಲಿ ಹೋದಾಗ ಅವ್ರನ್ನ ಯಂಗ್ಸ್ ಈ ಪಕ್ಷದ ಮೆಂಬರ್ಗಳು ಜೆ ಡಿ ಎಸ್ ಮೆಂಬರ್ಗಳು ಹೋದಾಗ ಇವರು ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಂಡಿರ್ಲಿಲ್ವಾ, ಇವರ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ವಾ, ಇದೆಲ್ಲ ಗೊತ್ತಿದ್ದು ಒಂದು, ಅದು ಒಂದು ಪಾಯಿಂಟ್. ಅವೆಲ್ಲ ಗೊತ್ತಿದ್ದು ಟಿಕೆಟ್ ಕೊಡ್ತಾರೆ ಅಂದ್ರೆ ಈ ಪಕ್ಷ ಇರೋದು ಅನೀತಿ ಅನ್ಯಾಯದ ಜೊತೆಗಳಲ್ಲೇ ಅನ್ನೋದು ಒಂದು ನಿರೂಪಣೆ ಆಗುತ್ತೆ. ಇನ್ನೊಂದು ಇವ್ರು ಹೇಳ್ತಾರೆ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ. ಅಲ್ಲ ಸ್ವಾಮಿ, ಇರೋ ನಮ್ಮ ಭಾರತ ನೆಲನೇ 4065 ಸ್ಕ್ವೇರ್ ಕಿಲೋಮೀಟರ್ಸ್ನ ಆಕ್ರಮಣ ಮಾಡ್ಕೊಂಡಿದೆ ಚೈನಾ. ಅದು ನಿಮ್ಮ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿನೇ ಆಟಿ ಹಾಕಿ ತೆಗೆದು ಜನರ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನೀವು ಆನ್ಸರ್ ಮಾಡಿ ಚೈನಾನ ಹೊಡೆದೋಡ್ಸಿ ಆ ಚೈನಾ ಹೋಗಿ ರಷ್ಯಾ ಜೊತೆ ಸೇರ್ಕೊಂಡೈತೆ, ಇವ್ರ ಜೊತೆ ಹೋಗಿ ನೀವು ಕೈ ಜೋಡಿಸ್ತೀರಾ, ಅವ್ರನ್ನ ಎದುರಾಡ್ಕೊಳ್ಳೋಂತ ಒಂದು ಶಕ್ತಿ ನಿಮ್ಮಲ್ಲಿಲ್ಲ, ಎಲ್ಲವನ್ನು ನೀವ್ ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಮಾತಾಡಿದ್ನಲ್ಲ, ನೀವ್ ಮಾತಾಡ್ದಾಗ ಸುಮ್ನೆ ಇದ್ನಲ್ಲ, ಇಷ್ಟೊಂದು ಆಕ್ರಮಿಸ್ಕೊಂಡು ಬಂದಿದ್ದರು ನಾನಲ್ಲಪ್ಪ, ನಿಮ್ಮ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿ ಅವ್ರನ್ನ ಸುಮ್ನೆ ವಿತೌಟ್ ಎವಿಡೆನ್ಸ್ ಈ ನೆವರ್ ಸ್ಪೀಕ್ಸ್ ಗೊತ್ತಾಯ್ತಲ್ಲ, ಅಷ್ಟು ನೀಟಾಗಿ ಹೇಳಿದ್ದಾರೆ. ಮೊನ್ನೆ ಬೇಕಾದ್ರೆ ತೆಗೆದು ಓದಿ, ಒಂದೂವರೆ ಗಂಟೆ ನಿಮ್ಮ ಪಕ್ಷದ ಎಲ್ಲ ಪುರಾಣಗಳನ್ನ ಕೊಟ್ಟಿದ್ದಾರೆ, ಎಲ್ಲವನ್ನ ಬಿಚ್ಚಿ ಹೇಳಿದ್ದಾರೆ. ನಾನು ಹೇಳೋದು ಇವರು ಇಷ್ಟು ಲೆವೆಲ್ಗೆ ಅಲ್ರಿ, ರಾಮ ಮಂದಿರ ಬೀಗಾಕ ಕ್ಯಾರಿ ಹೋಗ್ತಾರೆ, ರಾಮ ಮಂದಿರಕ್ಕೆ ಫಸ್ಟ್ ಡಿಗ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರ್ರಿ? ರಾಜೀವ್ ಗಾಂಧಿ ಅವರು. ಅಷ್ಟನ್ನ ಇವ್ರು ತಿಳಿದವರಾಗಿದ್ರಲ್ರಿ, ಎಷ್ಟು ನೀವು ಜನರ ಮೇಲೆ ಒಂದ್ ಹೇಳ್ತೀನಿ, ಮೋದಿ ಅವರಿಗೆ ಸೋಲೋ ಭಯ ಬಂದಿರೋದ್ರಿಂದ ದಾಳಿ ಕಿತ್ಕೋತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಬರೀ ಈ ತರ ಅಸಂಬದ್ಧ ಆಮೇಲೆ ಮುಸ್ಲಿಂಗಳ ಮೇಲೆ ಮಾತಾಡ್ತಾರೆ. ಒಬ್ಬ ಸಾಂವಿಧಾನಿಕ ಹುದ್ದೆ ಇರುವಂತ ಪ್ರಧಾನಿ ಜನಗಳನ್ನ ವಿರೋಧವಾಗಿ ಮಾತಾಡ್ತಾರೆ ಅಂದ್ರೆ ಅವರು ಪ್ರಧಾನಿ ಹುದ್ದೆಗೆ ಅನಾಲಾಯಕ. ಸಮಯವಲ್ಲ ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ಅಂತ ಹೇಳ್ತಾರೆ. ಎಸ್, ನಾರಿ ಶಕ್ತಿ, ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲವೂ ಕೂಡ ಹೇಳ್ತಾರೆ. ಮಹಿಳಾ ಸಬಲೀಕರಣಕ್ಕೆ ಸಾಕಷ್ಟು ಯೋಜನೆಗಳನ್ನು ತರ್ತೀವಿ ಅಂತೇಳಿ. ಅಂಥದ್ರಲ್ಲಿ ಇಂಥ ಒಬ್ಬರು ವ್ಯಕ್ತಿ ನಿಮ್ಮ ಪಕ್ಷದಲ್ಲೇ ಇದ್ದರು, ದೇವರಾಜಗೌಡರು ಒಂದು ಮಾತನ್ನು ಹೇಳ್ತಾ ಇದ್ರು ಮೊನ್ನೆ ಕೂಡ. ನಾನು ಅಮಿತ್ ಶಾ ಅವರಿಗೆ ಮೇಲ್ ಮಾಡಿದ್ದೆ, ಮೇಲ್ ಐ ಡಿ ಕರೆಕ್ಟ್ ಇರಲಿಲ್ಲ. ನಾನು ಮೋದಿ ಅವ್ರಿಗೆ ಮೇಲ್ ಮಾಡಿದ್ದೆ, ಮೇಲ್ ಐ ಡಿ ಸಿಗಲಿಲ್ಲ. ಆಮೇಲೆ ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜೇಂದ್ರ ಅವ್ರಿಗೆ ಹೇಳಿದೆ. ವಿಜೇಂದ್ರ ಅವ್ರಿಗೆ ವಿಷಯ ಗೊತ್ತಿತ್ತು, ಆದರೂ ಕೂಡ ಏನು ಆಗಲೇ ಇಲ್ಲ. ನಿಮ್ಮದೇ ಪಕ್ಷ ನಾಯಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಸರ್, ಹಾಗಿದ್ರು ಕೊಟ್ಟರಲ್ಲ ಟಿಕೆಟ್ನ? ನೋಡಿ, ಒಂದು ಇಲ್ಲಿ ಈ ವಿಚಾರವಾಗಿ
ಜೆ ಡಿ ಎಸ್ ಪಕ್ಷ ನಿರ್ಧಾರವನ್ನು ತಗೋಬೇಕಾಗಿತ್ತು. ನಾವು ಬಿ ಜೆ ಪಿಯಿಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಲ್ಲ, ಆಯ್ತಾ. ಇದು ಜೆ ಡಿ ಎಸ್ ಅವರತ್ರ ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ಎರಡನೇದು ಇಲ್ಲಿ ಒಂದು ವಿಚಾರದಲ್ಲಿ ಅವ್ರ ಹತ್ರ ನೀವು ಕೇಳ್ಕೋಬೇಕು, ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಹಿಂದಿನ ವಿಚಾರಗಳನ್ನ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಅದು ಅದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ನಾವು ಮೈತ್ರಿಯಲ್ಲಿ ಇಂತಿಷ್ಟು ಸೀಟು ಅಂತ ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ನಾವು ಮೈತ್ರಿ ಧರ್ಮದ ಪ್ರಕಾರ ನಾವು ನಡ್ಕೊಂಡಿದ್ದೀವಿ. ನೀವು ಯಾರಿಗೆ ಟಿಕೆಟ್ ಕೊಡ್ತೀರಿ ಅಂತ ಹೋಗ್ಬಿಟ್ಟು ಅವ್ರ ಪಕ್ಷದಲ್ಲಿ ನಾವು ಕೂತ್ಕೊಂಡು ಕೇಳಲಿಕ್ಕೆ ಬರೋದಿಲ್ಲ. ಅದು ಅವರ ಆಂತರಿಕ ಪಕ್ಷದ ನಿರ್ಧಾರಗಳು, ಅದು ಅವ್ರನ್ನ ತಗೊಂಡಿದ್ದಾರೆ. ಅದು ಕುಮಾರಸ್ವಾಮಿ ಏನೋ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರು ತಗೊಂಡಿರ್ತಾರೆ. ಇಲ್ಲಿ ಒಂದು. ಎರಡನೇದು, ನೀವು ಹೇಳ್ತಾ ಇರುವಂಥದ್ದೇ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ, ಇನ್ನೊಂದಿರಲಿಲ್ವಾ, ಮತ್ತೊಂದಿರಲಿಲ್ವಾ. ಇಲ್ಲಿ ಒಂದು ಹೇಳ್ತೀನಿ, ಎಲ್ಲ ವಿಚಾರದಲ್ಲೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಂಡು ಏನಾಗ್ತಿದೆ ಅಂತ ನೋಡ್ತಾ ಕೂತ್ಕೊಳ್ಳೋದೇನಾ? ಇಲ್ಲಿ ನೀವು ಇಂಟೆಲಿಜೆನ್ಸ್ ಅಲ್ಲ, ಒಂದು ನಿಮಿಷ ಹಾಗಿದ್ರೆ ನಿಮ್ಮದು ಕೆಫೆ ಸ್ಫೋಟ ಆದ ತಕ್ಷಣ ನಿಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ? ಅದನ್ನ ಇದು ಸಿಲಿಂಡರ್ ಸ್ಫೋಟ ಅಂತ ಯಾಕೆ ಹೇಳಕ್ ಹೋದ್ರಿ? ಅರ್ಥ ಆಯ್ತಾ? ಇವ್ರು ಹಂಗಂದ್ರೆ ಎಲ್ಲದಕ್ಕೂ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲದಕ್ಕೂ ಇದನ್ನ ಹೇಳ್ತಾ ಹೋದ್ರೆ ಆ ರೀತಿ ನಾವು ಕೇಳಬೇಕಾಗುತ್ತೆ. ಹಾಗಾದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳಕ್ ಆಗಲ್ವಾ ಸ್ವಾಮಿ? ಏನ ಪ್ರಧಾನ ಮಂತ್ರಿ ಮನೆ ಒಳಕ್ ಹೋಗೋ ವ್ಯಕ್ತಿ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳಕ್ ಆಗಲ್ವಾ? ಈಗ ಮೈತ್ರಿ ವಿಚಾರವಾಗಿ, ಮೈತ್ರಿ ಅವ್ರ ಪಾರ್ಟಿಗೆ ಇಷ್ಟ, ಅವ್ರ ಪಾರ್ಟಿ ಅವ್ರ ಇಷ್ಟ, ಅವರು ಏನಾದ್ರು ಟಿಕೆಟ್ ಕೊಡಬಹುದಿತ್ತು ಅಂತ ಹೇಳಿ ಸರ್. ಇದೇ ಗೌರ್ಮೆಂಟ್ ಫಾರ್ಮ್ ಆಗ ಒಂದ್ ಸೀಟ್ ಕಮ್ಮಿ ಇದ್ರು ಕೂಡ ಇದೇ ಎಂ ಪಿ ಬೇಕು ತಾನೆ ನಿಮ್ಗೆ? ಒಂದ್ ನಿಮಿಷ ಇಲ್ಲಿ ಇದೇ ಎಂ ಪಿ ಬೇಕು ಬೇಡ ಅಂತಕ್ಕಂಥದ್ದಲ್ಲ. ಇದು ಜೆ ಡಿ ಎಸ್ ಇಂದ ಅವ್ರನ್ನ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಿದ್ರೆ ಅಲ್ಲಿ ಬೈ ಎಲೆಕ್ಷನ್ ಆಗೇ ಆಗುತ್ತೆ. ಇದು ಇದನ್ನ ಅರ್ಥ ಮಾಡ್ಕೋಬೇಕು, ಆಯ್ತಾ. ಒಂದು ಇದೇ ಎಂ ಪಿ ಬೇಕೋ ಬೇಡ ಅಂತ ಹೇಳಿದ್ರೆ ಬೇರೆ ಕ್ಯಾಂಡಿಡೇಟ್ ಹಾಕೇ ಆಗ್ತಾರೆ ಅಲ್ಲಿ, ಯಾಕೆಂದ್ರೆ ಅವ್ನು ಅನರ್ಹ ಅಂತ ಆಗಿರ್ತಾನೆ, ಆಯ್ತಾ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದ್ ಬಿಟ್ಕೊಂಡು ಇದೇ ಕ್ಯಾಂಡಿಡೇಟ್ ಬೇಕಂತ ಈಗ ಒಂದ್ ಸೀಟ್ ಕಮ್ಮಿ ಬರುವ ವಿಚಾರವೇ ಇಲ್ಲ, ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವು 400 ಅಂತ ಹೇಳಿದೀವಿ, 399 ಬೇಕಾಗಿದೆ, ಇನ್ನು 399 ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಬೇಕಾದಷ್ಟು ಕೆಲಸವನ್ನ ಮಾಡಿದ್ದಾರೆ, ಅದ್ರ ಜೊತೆಗೆ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತಗೊಂಡೋಗಿ ಬಿಟ್ಟಿದ್ದಾರೆ. ಅದು ಒಂದು ದಕ್ಷ ಆಡಳಿತಕ್ಕೆ ಹಿಡಿದಂತ ಕೈಗನ್ನಡಿ. ಮೋದಿ ಅವರು ಇಲ್ಲಿವರೆಗೂ ಈ ದೇಶಕ್ಕೆ ಎಷ್ಟು ಒಳ್ಳೆದನ್ನ ಮಾಡಬಹುದು ಅದನ್ನ ಮಾಡ್ತಾ ಹೋಗಿದ್ದಾರೆ. ಯಾವ ಪಕ್ಷ, ಯಾಕೆಂತ ಹೇಳಿದ್ರೆ ರೋಡ್ ನೆಟ್ವರ್ಕ್ ಇಂದ, ರೋಡ್ ಕನೆಕ್ಟಿವಿಟಿ ಇಂದ ಹಿಡಿದು ಪ್ರತಿಯೊಂದು ಏರ್ಪೋರ್ಟ್ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ, ಪ್ರತಿಯೊಂದು ಕನೆಕ್ಟಿವಿಟಿನೂ ತಂದಿದ್ದಾರೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಆರ್ಟಿಕಲ್ 370 ಅಷ್ಟು ಈಸಿ ಆಗಿರ್ಲಿಲ್ಲ. ಆರ್ಟಿಕಲ್ 370 ರಿಮೂವ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನ ಸಂವಿಧಾನಿಕವಾಗಿ, ಯಾಕೆಂದ್ರೆ ಅದನ್ನ ಅಷ್ಟು ಈಸಿಯಾಗಿ ತೆಗೆಯುವಂತದ್ದಲ್ಲ. ರಿಯಾಕ್ಷನ್ ಅಂದ್ರೆ ಇವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಪ್ರಧಾನ ಮಂತ್ರಿಗಳು ಒಳ್ಳೆ ನೇಮ್ ಮಾಡಿದ್ದಾರೆ ಅಂತ. ಹೌದು, ಬರೀ ಅದು ನೇಮ್ಗಷ್ಟೇ ಉಳ್ಕೊಂಡಿದೆ, ಕೆಲ್ಸಕ್ಕೆ ಬಂದಿಲ್ಲ. ಇವ್ರು ಏನು ಹೇಳಿದ್ದು, ಏನು ವಿಶ್ವನಾಯಕ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಇವತ್ತು 12.5 ಲಕ್ಷ ಕೋಟಿ ದುಡ್ಡನ್ನ ಎತ್ಕೊಂಡು ಓಡೋಗಿದಾರಲ್ಲ, ಒಬ್ಬನೇ ಒಬ್ಬ ವ್ಯಕ್ತಿನ ಹಿಡ್ಕೊಬರಕಾಗಿದೆಯಾ ಈ ವಿಶ್ವನಾಯಕನ ಕೈಲಿ? ಆಗಿಲ್ಲ ಅಂದಮೇಲೆ ಈ ಪ್ರಜ್ವಲ್ ಹಿಡ್ಕೊಬರೋ ಶಕ್ತಿ ಇದೆಯಾ ಅವ್ರ ಕೈಲಿ? ದೇಶ ಲೂಟಿ ಹೊಡ್ಕೊಂಡವ್ರನ್ನ ಹಿಡ್ಕೊಬರಕಾಗಲ್ಲ. ಇನ್ನು ಇವ್ರು ಹೋಗಿ ಇನ್ನೊಬ್ಬ ಕ್ರಿಮಿನಲ್ಸ್ನ ನಾವ್ ಹೇಳ್ತೀವಿ, ದೇಶ ಕೊಳ್ಳೆ ಹೊಡೆದವ್ರಿಗೆಲ್ಲ ಫ್ಲೈಟ್ ಕೊಟ್ಟು ಓಡಿಸ್ ಕಳಿಸಿದವ್ರು ಇವರು. ರೀಸನ್ ಕೊಟ್ಬಿಡಿ ಸರ್, ವೀಕೆಸ್ಟ್ ಏನಕ್ಕೆ ಅಂತ? ವೀಕೆಸ್ಟ್ ಒಬ್ಬನೇ ಒಬ್ಬ ವ್ಯಕ್ತಿನ ದೇಶ ಲೂಟಿ ಹೊಡ್ಕೊಂಡೋದವನ, ಒಬ್ಬನೇ ಒಬ್ಬ ವ್ಯಕ್ತಿನ ಈ ದೇಶದ ಮಣ್ಣಿಗೆ ಇಡ್ಕೋಬರೋ ಅಂತ ಶಕ್ತಿ ಇಲ್ಲ ಇವರಲ್ಲಿ. ಅಂದ್ಮೇಲೆ ಇವ್ರು ಯಾವ ರೀತಿ ಸ್ಟ್ರಾಂಗ್ ಆಗ್ತಾರೆ? ಇಸ್ ಓನ್ಲಿ ಅಡ್ವರ್ಟೈಸ್ಮೆಂಟ್ ಮೋದಿ ಅಷ್ಟೇ. ಇವ್ರು ನಿಜವಾಗಿ ಯಾವುದೇ ಕೆಲಸ ಮಾಡಿಲ್ಲ, ಇದನ್ನ ನಾನು ಪ್ರತಿಪಾದಿಸ್ತೇನೆ ಇವತ್ತಿನ ಇದರಲ್ಲಿ. ಥ್ಯಾಂಕ್ ಯು ಬಿಜೆಪಿ ಅವರಿಗೂ ಕೂಡ, ಹಾಗೆ ಆಪ್ನವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾಹಿತಿಯನ್ನು ಕೊಟ್ಟರು. ಸಮೀವುಲ್ಲಾ ಸರ್ ಕೂಡ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ರು ಸರ್, ನಿಮಗೂ ಕೂಡ ಧನ್ಯವಾದಗಳು. ನೋಡಿದೆಲ್ಲ ವೀಕ್ಷಕರೇ, ಮೈತ್ರಿ ವಿಚಾರ, ಲೋಕಸಭೆ ಚುನಾವಣೆ ಆಯಿತು, ಈ ನಡುವೆ ಬಂದಿದ್ದು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟರು. ಮೋದಿ ಉತ್ತರವನ್ನ ಕೊಡೋದು ಬಾಕಿ ಇದೆ, ಅಮಿತ್ ಶಾ ಉತ್ತರವನ್ನ ಕೊಡಬೇಕು ಅಂತ ಕಾಂಗ್ರೆಸ್ನವರು ಕೇಳ್ಕೊಳ್ತಾ ಇದ್ದಾರೆ. ಆದರೆ ಪರಿಷತ್ ಚುನಾವಣೆಗೂ ಕೂಡ ಇದೇ ಮೈತ್ರಿ ಕಂಟಿನ್ಯೂ ಆಗುತ್ತೆ ಅಂತೇಳಿ ಇವತ್ತು BSY ಹೇಳಿದ್ದಾರೆ. ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಸೀಕರಣ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.